I think you're a bad salesman, Satyanatha, because you undersold yourself in the beginning. So I think you did a great job, and not only you're a great salesman, but all of the other technical architecture, project management, everything was rolled in. It's a wonderful presentation. Congratulations. And next, Shri Sheshagiri will talk about our Dasa Parampara. श्रीरमणिकरकमल पूजित चारु चरण सरोज ब्रह्म समीर वाणी पणींद्र नींद्र भवींद्र मुख विनुत नीरज भवांडोदय स्थिति कारण ने कैवल्य दायक नारसिंह नमिके करुणिकुज मणि मंगलव पाक शासन मुख्य सकल दिवौक सरिगमि नमिके ऋषिगळिगे ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯದಿಗಳ ನೀಕಕಾನ ಮಿಸುವೆನು ಬಿಡದೆ ರಮಾಕಳ ಪ್ರಣದಾಸ ವರ್ಗಕ್ಕೆ ನಲ್ಪೆ ನನವರತ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಪಂಡಿತರಿಗೂ ನಮಸ್ಕಾರ ಮಾಡಿ ಎಲ್ಲ ಭಗವದ್ಭಕ್ತರಿಗೂ ನಮಸ್ಕಾರ ಮಾಡಿ ಶುರು ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಇದನ್ನು ಪ್ರವಚನ ಮಾಡಿಲ್ಲ. ಆಚಾರ್ಯರು ಬಹಳ ಕರುಣೆ ಇಟ್ಟು ಹರಿದಾಸರ ಬಗ್ಗೆ ಹೇಳಬೇಕು. ವಿಷಯ ತುಂಬ ದೊಡ್ಡ ವಿಷಯ, ಆದರೆ ನಾನು ತುಂಬ ಚಿಕ್ಕವನು, ನನಗೆ ನಿಜವಾಗ್ಲೂ ಇದರಲ್ಲಿ ಏನೂ ಗೊತ್ತಿಲ್ಲ. ಹರಿದಾಸರ ಹಾಡುಗಳನ್ನ ಕಲಿತು ಭಜನೆಯಲ್ಲಿ ಹೇಳ್ತಾ ಇದ್ದೆ, ಅದನ್ನು ಒಳ್ಳೆ ಇದರಿಂದ ಹೆಂಡತಿಯಿಂದನೇ ಕಲಿತು ಇದು ಮಾಡಿದ್ದು. ಆಚಾರ ಹತ್ರ ಪಾಠಗಳಕ್ಕೆ ಹೋಗಿ ಆಚಾರ್ಯರು ಈ ದಾಸರ ಇದನ್ನು ಹಾಡುಗಳನ್ನ ನೀನು ಹೇಳಬೇಕಪ್ಪ, ಇದನ್ನೆಲ್ಲ ನಡೆಸಬೇಕು ಅಂತ ಹೇಳಿ ಅವರು ತುಂಬ ಉತ್ತೇಜನ ಕೊಟ್ಟು ಇದನ್ನು ನಡೆಸ್ತಾ ಇದ್ದಾರೆ. ನಾನು ಯಾವತ್ತೂ ಇದನ್ನು ಮಾಡಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಇವರು ಶ್ರೀಮತಿ ಕರಪತ್ರಿಯವರು ಕನ್ನಡ ಬರೋದಿಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ಪ್ರವಚನ ಮಾಡಿದ್ರು. ಇದಕ್ಕೆ ಬೇಕಾಗಿರೋದು ಭಾಷೆ ಅಲ್ಲ, ಒಳಗಿನ ವಿದ್ವತ್ತು. ಅದಿದ್ದರೆ ಆಟೋಮೆಟಿಕ್ಕಾಗಿ ಎಲ್ಲ ಲ್ಯಾಂಗ್ವೇಜನ್ನು ಹರಿಯತ್ತೆ, ಆದರೆ ನನ್ನಲ್ಲಿ ಅದು ಯಾವುದೂ ಇಲ್ಲ. ಆಚಾರ್ಯರು ತುಂಬ ಕರುಣ ಮಾಡಿ ಈ ಥರ ಕಲ್ತ್ಕೋಬೇಕು, ಅವರೇ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದಾರೆ, ನೀನು ಇದನ್ನ ಬಗ್ಗೆ ಹೇಳಬೇಕು, ಏನು ತಿಳಿದಿದೆಯೋ ಅದನ್ನು ತಿಳಿಸ್ಕೊಳ್ಬೇಕು, ಅದರಿಂದ ನಮಗೆ ಜಾಸ್ತಿ ತಿಳಿಯತ್ತೆ ಅಂತ ಹೇಳಿ ತಿಳಿಸಿ ಇದನ್ನು ಎರಡು ಮಾತನ್ನ ನುಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನನ್ನ ಎರಡು ಮಾತುಗಳನ್ನ ಕೇಳಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಇನ್ನೊಂದು ಎರಡು ಮಾತು, ನನಗೆ ದಾಸರ ಬಗ್ಗೆ ಸ್ವಲ್ಪ ತಿಳಿದಿತ್ತು, ಆದರೆ ಚೆನ್ನಾಗಿ ಅದರ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯ ಆಗಿದ್ದು ಅಮೇರಿಕಾಗೆ ಬಂದಮೇಲೆ. ಅದನ್ನು ತಿಳಿಸ್ಕೊಟ್ಟವರು ನಮ್ಮ ಶ್ರೀ ಪ್ರಸನ್ನ ಕೃಷ್ಣ ಅವರು. ಇಡೀ ದಾಸರ ಜೀವನ ಚರಿತ್ರೆಗಳು ಮತ್ತು ಹರಿಕಥಾಮೃತ ಸಾರ ಇನ್ನೂ ತಿಳ್ಕೊಳ್ಳೋದು ತುಂಬ ಸಾಕಷ್ಟಿದೆ. ನಮ್ದೇನು ಅಂತಂದರೆ, ಶ್ರೀ ತಲಪತ್ರಿಯವರು ಹೇಳ್ದಂಗೆ ಕೇಳಿದ್ಮೇಲೆ ಅದನ್ನ ಒಳಗಡೆ ಇಟ್ಕೊಳ್ಳೋ ಒಂದು ಶಕ್ತಿ ಬೇಕು, ಅದಾದ್ಮೇಲಿಂದ ಅದನ್ನ ಸ್ಮರಣೆಗೆ ತಂದ್ಕೊಂಡು ಹೇಳೋ ಶಕ್ತಿ ಬೇಕು. ಅವುಗಳು ತುಂಬ ಕಮ್ಮಿ ಇದೆ. ದೇವರು ಆಶೀರ್ವಾದ ಮಾಡಿ ಶ್ರೀ ಜೆ ವಿ ಆಚಾರ್ಯ ಅವ್ರ ಹತ್ರ ಸೇರಿಸಿದ್ದಾರೆ ಇಲ್ಲಿಗೆ ಬಂದು. ಯಾಕೆಂತಂದರೆ ಎಲ್ಲಿ ನಾನು ಕ್ಯಾಲಿಫೋರ್ನಿಯಾದಲ್ಲಿದ್ದೆ, ಅಲ್ಲಿಂದ ಇಂಡಿಯಾಗೆ ವಾಪಸ್ ಹೊಟ್ಟೋಗ್ಬಿಡೋಣ ಅಂತ 2010 ಹೊಟ್ಟೋದ್ವಿ. ಆಮೇಲೆ ಹೋದ ವರ್ಷ ಇಲ್ಲಿಗೆ ಬಂದು ದೇವರು ಇಲ್ಲಿಗೆ ಕಳಿಸಿ ಜೆ ವಿ ಆಚಾರ್ಯ ಅವ್ರ ಹತ್ರ ಬಿಟ್ಟಿದ್ದಾರೆ. ಅದು ನನ್ನ ಸುಕೃತ ಅಂತ ತಿಳ್ಕೊಂಡು ನನ್ನ ಎರಡು ಮಾತನ್ನ ಹೇಳ್ತೀನಿ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ನಮಸ್ಕಾರ.
ಇವತ್ತಿನ ವಿಷಯ ಬಹಳ ದೊಡ್ಡ ವಿಷಯ ಹರಿದಾಸ ಪರಂಪರೆ ನಮ್ಮ ಹರಿದಾಸ ಪರಂಪರೆ ಶ್ರೀ ವಿಠಲ ಸುರಂದರ ವಿಠಲ ಅವನೇ ಈಶ ಅವನಿಂದನೇ ಶುರು ಆಗಂತದ್ದು ಅಲ್ಲಿಂದ ಇವತ್ತು ನಾವು ಏನು ತಿಳ್ಕೊಳ್ಳಬೇಕು ಎರಡು ಮಾತ್ನ ತಿಳಿಸ್ತಾ ಇದೀವಿ ದೊಡ್ಡ ವಿಷಯದ ಬಗ್ಗೆ ಅಂತಂದ್ರೆ ಹರಿದಾಸ ಅಂತಂದ್ರೆ ಯಾರು ದಯವಿಟ್ಟು ಕ್ಷಮಿಸಬೇಕು ನಾನು ಸ್ಲೈಡ್ಸ್ ನ ಇಂಗ್ಲಿಷ್ ನಲ್ಲಿ ಮಾಡಿದ್ದೀನಿ ಕೆಲವು ಕಡೆ ಡೀಟೇಲ್ಸ್ ಆಗಿ ಬರೆದಿದ್ದೀನಿ ಯಾಕೆಂತಂದ್ರೆ ಅದನ್ನ ಹೇಳೋ ಶಕ್ತಿನೂ ಈಸಿಯಾಗಿ ಬರುತ್ತೆ ಅಂತ ಹೇಳಿ ಹರಿದಾಸ ಅಂತಂದ್ರೆ ಯಾರು ದಾಸ ಸಾಹಿತ್ಯ ಅಂತಂದ್ರೆ ಏನು ಮತ್ತೆ ವ್ಯಾಸ ಸಾಹಿತ್ಯಕ್ಕೂ ದಾಸ ಸಾಹಿತ್ಯಕ್ಕೂ ಏನ್ ಸಂಬಂಧ ಯಾವಾಗ್ಲೂ ನಾವು ಇದನ್ನ ಕೇಳ್ತಾ ಇರ್ತೀವಿ ದಾಸ ಸಾಹಿತ್ಯ ಅಂದ್ರೆ ಏನು ವ್ಯಾಸ ಸಾಹಿತ್ಯ ಅಂತಂದ್ರೆ ಏನು ಆಮೇಲೆ ಗುರುವಿನ ಮಹತ್ವ ಏನು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಇಟ್ ಮತ್ತೆ ಅಂಕಿತನಾಮ ಅಂತಂದ್ರೆ ಏನು ಇದನ್ನ ತಿಳ್ಕೊಳ್ತಾ ಮುಂದಕ್ಕೆ ಹೋಗೋಣ ಹರಿದಾಸ ಅಂತಂದ್ರೆ ಹರಿಯ ಸೇವಕ ಸರ್ವೆಂಟ್ ಆಫ್ ಹರಿ ಏನು ಸರ್ವೆಂಟ್ ಅಂತಂತಂದ್ರೆ ಏನು ಕೆಲಸ ಹೇಳಿದ್ರು ಮಾಡೋದಕ್ಕೆ ಸಿದ್ಧವಾಗಿರ್ತಾನೆ ಅಂತ ಒಂದು ಸ್ಥಿತಿನಲ್ಲಿ ನಾವು ಪೂರ್ತಿ ಶ್ರೀಮತಿ ತಿರುಪತಿ ಅವರು ನಿನ್ನೆ ಎಲ್ಲ ಬಹಳ ಪ್ರವಚನದಲ್ಲಿ ಎಲ್ಲ ತಿಳಿಸ್ಕೊಟ್ರು ಎಲ್ಲ ಪ್ರತಿಯೊಂದು ಕೆಲಸವನ್ನು ಶ್ರೀಹರಿನೇ ಮಾಡಿಸ್ತಾ ಇದ್ದಾನೆ ನಮ್ದು ಏನು ಇಲ್ಲ ನಮ್ಮ ಆ ಒಂದು ದಾಸ್ಯ ಭಾವ ಅದು ಬರಬೇಕು ಸೊ ವಿ ಶುಡ್ ಕಂಪ್ಲೀಟ್ಲಿ ಸರೆಂಡರ್ ಟು ಹಿಮ್ ಆ ಒಂದು ಮೆಸೇಜ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ದಾಸ ಸಾಹಿತ್ಯ ಅಂತಂದ್ರೆ ಏನು ಈ ಹರಿದಾಸರುಗಳು ಆದಂತವರು ನಮಗೆ ನಿಲುಕುವಂತ ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಒಂದು ರಚನೆಗಳು ನಮಗೆ ಸುಲಭವಾಗಿ ಅರ್ಥವಾಗುವಂತಹದ್ದು ಅದನ್ನ ಹರಿದಾಸ ಸಾಹಿತ್ಯ ಅಂತ ಹೇಳಿ ಹೇಳ್ತಾರೆ ವ್ಯಾಸ ಸಾಹಿತ್ಯ ಅಂತಂತಂದ್ರೆ ನಿನ್ನೆ ಎಷ್ಟು ಪ್ರವಚನಗಳು ನಡೆದು ಎಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು ಅದು ಪೂರ್ತಿ ವ್ಯಾಸ ಸಾಹಿತ್ಯ ಸಂಸ್ಕೃತದಲ್ಲಿ ಬರೆದು ಅದನ್ನ ತಿಳಿಸು ಅದು ವ್ಯಾಸ ಸಾಹಿತ್ಯ ಸೊ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ನಮ್ಮ ಪ್ರಖ್ಯಾತ ಹರಿದಾಸರುಗಳು ಈ ಒಂದು ಭವ್ಯವಾದಂಥ ಲಿಟ್ರೇಚರ್ ನ ಉಪಯೋಗಿಸ್ಕೊಂಡು ಕನ್ನಡದಲ್ಲಿ ಅದನ್ನು ರಚನೆ ಮಾಡಿದ್ದಾರೆ ಇದು ಶುರುವಾಗಿದ್ದು ಕರ್ನಾಟಕದಲ್ಲಿ ಮತ್ತೆ ರಾಗ ಮತ್ತೆ ಲಯ ಇವೆರಡು ದೇವರ ಸಮೀಪಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ನಿನ್ನೆ ಭಜನೆ ಇದೆಲ್ಲ ನಡೀತಾ ಇತ್ತು ಎಲ್ಲರೂ ಬಹಳ ಮಧುರವಾಗಿ ಹಾಡುಗಳನ್ನ ಹೇಳ್ತಾ ಇದ್ರು ಆ ಇಂಪು ಅದನ್ನ ಕೇಳ್ತಾನೆ ದೇವರ ಸಮೀಪದಲ್ಲಿ ಪ್ರತಿಯೊಬ್ಬರೂ ಹೋಗಿದ್ರು ಅಂತ ಕಾಣ ಆ ಒಂದು ಇದನ್ನ ಸೂಚಿಸಿ ಅದನ್ನ ತಿಳಿಸಿ ಕೊಡುತ್ತೆ ಹರಿದಾಸರು ಅವರ ಒಂದು ರಚನೆಗಳನ್ನ ಮೂರು ತರದಲ್ಲಿ ರಚನೆ ಮಾಡಿದ್ದಾರೆ ಕೀರ್ತನೆಗಳು ಸುಳಾದಿಗಳು ಮತ್ತೆ ಉಗಾಬಗಳು ಕೀರ್ತನೆ ಅಂತಂದ್ರೆ ಏನು ಕೀರ್ತನೆ ದೊಡ್ಡದಾಗಿ ರಚನೆಯಾಗಿರುತ್ತೆ ಇದು ಹರಿದಾಸರುಗಳು ಅವರಿಗೆ ಅಪರೋಕ್ಷ ಸಿಗೋದಕ್ಕೆ ಮುಂಚೆ ಹಾಗೂ ಅಪರೋಕ್ಷ ಸಿಕ್ಕಾದ್ಮೇಲೆ ರಚನೆ ಮಾಡಿರುವಂತಹ ಕೃತಿಗಳು ಆಮೇಲೆ ಸುಳಾದಿಗಳು ಈ ಸುಳಾದಿಗಳು ಜನರಲ್ ಆಗಿ ದಾಸರುಗಳಿಗೆ ಅಪರೋಕ್ಷವಾದ ಮೇಲೆ ರಚನೆ ಆಗಿರುವಂತಹ ಒಂದು ಸಾಹಿತ್ಯ ಇದನ್ನ ಸುಲಭದ ಹಾದಿ ಅಂತ ಕೂಡ ಹೇಳ್ತಾರೆ ಬಹಳ ಬೇಗ ನಮ್ಮನ್ನ ದೇವರ ಹತ್ರ ಕೊಂಡೋಗುವಂತ ಮಾರ್ಗ ಒಂದು ಸುಳಾದಿ ಹೇಳಿದ್ರೆ 101 ದೇವರ ನಾಮ ಹೇಳದಷ್ಟು ಈಕ್ವಲೆಂಟ್ ಅಂತ ಕೂಡ ಹೇಳ್ತಾರೆ ಆಮೇಲೆ ಉಗಾಭೋಗಗಳು ಬಹಳ ಚಿಕ್ಕದಾಗಿ ಕನ್ಸೈಸ್ ಫಾರ್ಮ್ಯಾಟ್ ನಲ್ಲಿ ನಮ್ಮ ಮಧ್ವರ ತತ್ವವನ್ನ ಮತ್ತೆ ಆ ಒಂದು ತತ್ವದಿಂದ ಸಮಾಜ ಸುಧಾರಣೆಗೆ ಏನ್ ಬೇಕೋ ಆ ಒಂದು ಮೆಸೇಜ್ ಆ ಎರಡನ್ನು ಸೇರಿಸಿ ದಾಸರಾಯರುಗಳು ಕೊಟ್ಟಿದ್ದಾರೆ ಅಂಕಿತ ಅಂತಂದ್ರೆ ಏನು ಅಂಕಿತ ಇದು ಪ್ರತಿಯೊಂದು ಹರಿದಾಸರಿಗೂ ಅಂಕಿತ
ಒಂದು ಇರುತ್ತೆ ಪ್ರತಿಯೊಂದು ರಚನೆನಲ್ಲೂ ಆ ಅಂಕಿತದಿಂದ ಯಾವ ಹರಿದಾಸರು ರಚನೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಬಹುದು ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಇದು ಶ್ರೀ ತಂದೆ ವೆಂಕಟೇಶ ವಿಠಲದಾಸರು ಅವರ ಒಂದು ಇಂಗ್ಲಿಷ್ ಮಹಿಮಾ ಆಫ್ ಅಂಕಿತನಾಮ ಆ ಒಂದು ಬುಕ್ನಲ್ಲಿ ಹೀಗೆ ತಿಳಿಸ್ತಾರೆ ಅದು ಜನ್ಮಾಂತರ ಪುಣ್ಯದಿಂದ ಪಡೆದರ ಅಂತಹ ಒಂದು ದೊಡ್ಡ ಪುಣ್ಯ ಅದು ಮತ್ತೆ ಇದು ದಿಸ್ ಇಸ್ ದ ಪಾಸ್ಪೋರ್ಟ್ ದ ಅಂತರಂಗಿಕ ಸಾಧನ ಮತ್ತೆ ಇದು ಸಿಗಬೇಕಾದ್ರೆ ಗುರುವಿನ ಅನುಗ್ರಹ ಆಗಬೇಕು ಆ ಒಂದು ತಪೋಬಲದಿಂದ ಗುರುಗಳು ಶಿಷ್ಯನಿಗೆ ಆ ಅಂಕಿತನಾಮ ಕೊಟ್ಟು ಅವರು ಅದನ್ನು ರಚನೆ ಮಾಡಿಕೊಂಡು ಶುರು ಮಾಡಿ ಮುಂದಕ್ಕೆ ಸಾಗ್ತಾರೆ ಹೌದು ಅದಕ್ಕೆ ಇನ್ನೂ ಪೂರ್ತಿ ಬೇರೆಯವರು ಪಂಡಿತರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಲಿ ಅಂತ ಕೇಳ್ಕೊಳ್ತೀನಿ ನನಗೆ ತಿಳಿದಿರೋ ಮಟ್ಟಿಗೆ ಅಂಕಿತ ಅವ್ರಿಗೆ ಒಲಿದು ಬಂದಂತಹ ಸ್ವಾಮಿ ರೂಪ ಅಂತ ಅಂತ ತಿಳ್ಕೊಳ್ತೀನಿ ಸಾಧಾರಣ ಹರಿದಾಸ ಸಂಪ್ರದಾಯದಲ್ಲಿ ಹಾಗೆ ಶ್ರೀ ಸನ್ಯಾಸಿಗಳಿಗೆ ಆಶ್ರಮ ಕೊಡೋ ಕಾಲಕ್ಕೆ ಅವ್ರ ತಲೆ ಮೇಲೆ ಎಲ್ಲ ಏನು ಸಾಲಿಗ್ರಾಮಗಳೆಲ್ಲ ಇಟ್ಟು ಅಭಿಷೇಕ ಮಾಡ್ತಾರೆ ಅದೇ ರೀತಿ ಹರಿದಾಸ ಸಾಹಿತ್ಯ ಪರಂಪರೆಯಲ್ಲಿ ಗುರುಗಳಾದವರು ಶಿಷ್ಯನನ್ನು ಕೇಳ್ಕೊಳ್ತಾರೆ ಅನ್ನಮಾತು ಶಿಷ್ಯ ಗುರುಗಳ ಹತ್ರ ಹೋಗಿ ಸ್ವಾಮಿ ನನಗೆ ಉದ್ಧಾರ ಮಾಡಿ ನನಗೆ ಅಂಕಿತನ ನನಗೆ ಉಪಕಾರ ಮಾಡಿರಿ ಅಂತ ಕೇಳಿದ ಕಾಲಕ್ಕೆ ಗುರುಗಳು ತಿಳಿಸ್ಕೊಡ್ತಾರೆ ಅನ್ನಮಾತು ಈ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ರಿ ಅಂತ ಇವರು ಪ್ರಾರ್ಥನೆ ಮಾಡ್ತಾರೆ ಅವರು ಪ್ರಾರ್ಥನೆ ಮಾಡ್ತಾರೆ ಇಬ್ಬರಿಗೂ ಸ್ವಪ್ನ ಸೂಚನೆ ಆಗುತ್ತೆ ಅನ್ನಮಾತು ಸ್ವಪ್ನದಲ್ಲಿ ಏನ್ ಅಂಕಿತ ಕೊಡ್ಬೇಕು ಅಂತೇಳಿ ತೀರ್ಮಾನ ಆಗುತ್ತೆ ಇದೆಲ್ಲ ಸಂಪ್ರದಾಯ ಬದ್ಧವಾಗಿ ಬಂದದ್ದು ಇದೆಲ್ಲ ಏನೋ ಕುಸಾಟಾಗಿ ಹೀಗೆ ನಡೀತದೆ ಅಂತ ಅನ್ಕೋಬಾರ್ದು ಯಾರ್ದು ಸಂಪ್ರದಾಯ ಪದ್ಧತಿಯಾಗಿ ಬಂದು ಇಬ್ಬರಿಗೂ ಸ್ವಪ್ನ ಸೂಚನೆ ಆಗಿ ಅಂದ್ರೆ ಸ್ವಪ್ನ ಸೂಚನೆ ಆದ್ಮೇಲೆ ಒಂದು ವೈಶಿಷ್ಟ್ಯವಾದ ಒಂದು ಶುಭ ದಿವಸದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮೂರ್ತಿಗಳು ಅರ್ಚ ಮೂರ್ತಿಗಳು ಇಡ್ತಾವಲ್ಲ ಗುರುಗಳು ಶಿಷ್ಯನ ತಲೆ ಮೇಲೆ ಇಟ್ಟು ಅವ್ರ ಬಿಂಬ ಮೂರ್ತಿಯನ್ನು ಶಿಷ್ಯನ ಹೃದಯಾಂತರ್ಗತ ಹೃದಯ ಭರ್ತಿಯಾದ ಬಿಂಬಮೂರ್ತಿಯನ್ನು ಎತ್ತಾರೆ ಅನ್ನಮಾತು ಸ್ವಾಮಿ ಇವತ್ ನೀನು ಇದರಲ್ಲಿ ಸದಾ ಸರ್ವಕಾಲದಲ್ಲಿ ಜೀವನ ಜೊತೆಗೆ ಇದ್ದೀ ಆದ್ರೆ ಇವತ್ತು ಬೇಕಪ್ ಕೊಡೆ ಇವನ್ ಒಳಗೆ ನಿಂತ್ಕೊಂಡು ಸಾಧನೆ ಮಾಡ್ಸಿ ಅಂತ ಬೇಡ್ಕೊಡ್ತಾರೆ ಅನ್ನಮಾತು ಸ್ವಾಮಿನ ಅವ್ರ ಬಿಂಬಮೂರ್ತಿ ಅಂದ್ರೆ ಸ್ವಗುರು ಬಿಂಬಮೂರ್ತಿ ಅಂಡ್ ದ ಬಿಂಬಮೂರ್ತಿಯಿಂದ ಶಿಷ್ಯ ಆರ್ ದ ಸೇಮ್ ಅಂತ ಹೇಳಿ ಕನೆಕ್ಷನ್ ಕೊಟ್ಟು ಈ ಬಿಂಬಮೂರ್ತಿಯನ್ನು ಗುರುಗಳು ಏನ್ ಮಾಡ್ತಾರೆ ಹಿ ವಿಲ್ ರಿಕ್ವೆಸ್ಟ್ ಹಿಸ್ ಬಿಂಬಮೂರ್ತಿ ಟು ಬೇಸಿಕಲಿ ಗೋ ಅಂಡ್ ದೆನ್ ಅವ್ನು ಉತ್ತೇಜನ ಕೊಡ್ತಾರೆ ಅನ್ನಮಾತು ಅಂದ್ರೆ ಎಪ್ಸ್ತಾರ ಅನ್ನಮಾತು ದಿಸ್ ಇಸ್ ವಾಟ್ ಇಸ್ ಆಕ್ಚುಲಿ ಅಂಕಿತನಾಮ ಅಂತೇಳಿ ಸೊ ಅದಕ್ಕೆ ಮುಂದೆ ಪ್ರೀವಿಯಸ್ ಸ್ಲೈಡ್ ಹೋದ್ರೆ ಇಫ್ ಯು ಗೋ ಟು ದ ಪ್ರೀವಿಯಸ್ ಸ್ಲೈಡ್ ಇಟ್ ಈಸ್ ದ ಪಾಸ್ಪೋರ್ಟ್ ಟು ದ ಅಂತರಂಗಿಕ ಸಾಧನ ಇನ್ ದ ಸೌಲ್ಸ್ ಪರ್ಸ್ಯೂಟ್ ಆಫ್ ಪರಮಾತ್ಮ ತತ್ವ ಭಗವಂತನ ತತ್ವ ತಿಳ್ಕೋಬೇಕಂತ ಶಿಷ್ಯ ಉತ್ತೇಜನಗೊಂಡು ಹೋದ ಕಾಲಕ್ಕೆ ಆ ಭಗವಂತನ ಆ ಶಿಷ್ಯನ ಆಂತರಂಗಿಕ ಸಾಧನ ಪ್ರಚುರ ಆಗ್ಬೇಕಂತ ಅಂದ ಕಾಲಕ್ಕೆ ಯಾರು ಸಾಧನೆ ಮಾಡಬೇಕು ಸಾಧನೆ ನಾವು ಮಾಡೋದಲ್ಲ ಜೀವರು ಯಾಕಂದ್ರೆ ನಾವು ಅಸ್ವತಂತ್ರರು ಭಗವಂತನೇ ನಮ್ಮ ನಾಮದಿಂದ ಮಾಡ್ತಾರೆ ಅನ್ಮಾತು ಜಯಶಿಬಿಟ್ರು ಅದೇ ಮಾತು ತಿಳಿಸ್ತಾರೆ ಅನ್ಮಾತು ಅದು ದಟ್ಸ್ ವಾಟ್ ಆಕ್ಚುಲಿ ಇಸ್ ದ ಸ್ಪಿರಿಟ್ ಆಫ್ ಇಟ್ ಸೊ ದಟ್ಸ್ ವಾಟ್ ಆಕ್ಚುಲಿ ಇಸ್ ಅಂಕಿತನಾಮ ನ್ಯಾಚುರಲಿ ವಾಟ್ ಎವರ್ ಗೆಟ್ಸ್ ಕಂಪೋಸ್ ಬೈ ಹರಿದಾಸ ಇಸ್ ಕಂಪೋಸ್ ಬೈ ಶ್ರೀಹರಿ ದಟ್ಸ್ ದ ಅನುಸಂಧಾನ ವಿತ್ ವಿಚ್ ದ ಕಂಪೋಸರ್ ಹ್ಯಾಸ್ ಟು ಕಂಪೋಸ್ ಅಂಡ್ ಮೋಸ್ಟ್ ಆಫ್ ದ ಕಂಪೋಸಿಷನ್ಸ್ ಹ್ಯಾವ್ ಹ್ಯಾಪನ್ ದಟ್ ವೇ ಆಲ್ ದ ಹರಿದಾಸಸ್ ಹ್ಯಾವ್ ಕಂಪೋಸ್ ವಿತ್ ಅನ್ ಅನುಸಂಧಾನ ದಟ್ ಇಟ್ ಈಸ್ ನಾಟ್ ಮೀ ಹೂ ಇಸ್ ಕಂಪೋಸಿಂಗ್ ಇಟ್ ಬಟ್ ಇಟ್ ಈಸ್ ಮೈ ಶ್ರೀಹರಿ ಅಂತರಂಗ ಮೈ ಬಿಂಬಮೂರ್ತಿ ಹೂ ಇಸ್ ಕಂಪೋಸಿಂಗ್ ಇಟ್ ಆ ಅನುಸಂಧಾನದಿಂದ ಹೊರಬಂದ ಸಾಹಿತ್ಯ ನ್ಯಾಚುರಲಿ ಇಟ್ ಹ್ಯಾಸ್ ಟು ಹಿಟ್ ಯುವರ್ ಹಾರ್ಟ್ ದೇರ್ ಇಸ್ ನೋ ಟೂ ಕ್ವಶನ್ ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್ ಅಂತ ಹೇಳ್ತಾರೆ ಜ್ಞಾನಿಗಳು ಪುರಂದರ ವಿಠಲನ ರಾಣಿ ಪುರಂದರ ದಾಸರು ಅಂತ ಹೇಳಂಗೆ ಪುರಂದರ ವಿಠಲನ ರಾಣಿ ಅಂತ ಹೇಳ್ತಾರಲ್ಲ ದಟ್ಸ್ ಹರ್ ಕ್ವಶನ್ ಅಂದ್ರೆ ಮಾಡಿದ್ದು ಭಗವಂತನೇ ಮಾಡಿದ್ದು ಸಾಹಿತ್ಯ ಪುರಂದರ ವಿಠಲ ಮಾಡಿದ್ದು ಅವರು ವಿಜಯ ವಿಠಲ ರೂಪದ ಭಗವಂತನ ಸ್ಮರಣೆ ಮಾಡಿಸಿ
ನಾವು ಕೊಲೋಕಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅಂಕಿತ ನಾಮ ಅಂತ ಹೇಳಿ ಲಾಸ್ಟ್ ವರ್ಡ್ ಬರತ್ತಲ್ಲ ಅದು ಅಂಕಿತ ನಾಮ ಅಂತ ಹೇಳ್ಬಿಡ್ತೀವಿ ಸೊ ದಟ್ ಈಸ್ ದ ಕನ್ಫ್ಯೂಷನ್ ಅಲ್ಲಿ ಯಾವಾಗಲೂ ಅಂಕಿತ ನಾಮ ಅನ್ನೋದು ಅಂಕ ಅಂದ್ರೆ ಮಾರ್ಕಿಂಗ್ ಅಂತ ಅಂಕಿತ ಅಂದ್ರೆ ಮಾರ್ಕ್ಡ್ ಯಾರು ಮಾರ್ಕ್ಡ್ ಭಗವಂತನೇ ಮಾರ್ಕ್ಡ್ ಅಂಕಿತ ಅನ್ನೋ ಶಬ್ದ ಭಗವಂತನಿಗೆ ಸೇರಿದ್ದೆ ಹೊರತು ದಾಸರಿಗೆ ಸೇರಿದ್ದಲ್ಲ ದಾಸರ ನನ್ನ ಕಡೆ ಹೇಳ್ತಾರೆ ಮೊಹರ್ ಹಾಗೆ ಇಫ್ ದ ರೂಪಿ ಹ್ಯಾಸ್ ಟು ಗೆಟ್ ದ ವ್ಯಾಲ್ಯೂ ಇಫ್ ದ ಡಾಲರ್ ಹ್ಯಾಸ್ ಟು ಗೆಟ್ ದ ವ್ಯಾಲ್ಯೂ ದ ಗವರ್ಮೆಂಟ್ ಹ್ಯಾಸ್ ಟು ಪುಟ್ ಎ ಸ್ಟ್ಯಾಂಪ್ ಇಟ್ ಇಸ್ ದ ಮೊಹರ್ ಭಗವಂತ ಮೊಹರ್ ಕೊಡ್ತಾನೆ ಎಸ್ ಐ ಆಕ್ಸೆಪ್ಟೆಡ್ ನಾನು ಬರೆದಿದ್ದೀನಿ ಇದನ್ನ ಎಸ್ ಟೇಕ್ ಇಟ್ ಫಾರ್ವರ್ಡ್ ಅಂತೇಳಿ ಹಾಗೆ ಸಾಧಕ ರಚನೆ ಮಾಡ್ತಾನೆ ನನ್ನ ಮೊಹರ್ ಭಗವಂತನ ಮೊಹರ್ ಕೇಳೋ ಪ್ರಶ್ನೆ ಏನಂದ್ರೆ ಅಲ್ಲಿ ವಿಠಲನ ರಾಣಿ ಅಂತ ಬಂದಿದೆ ಅಲ್ಲ ನರಕೃಷ್ಣ ಮಟ್ಟಿಗೆ ವಿಠಲನ ರಾಣಿ ಅದ್ ನೀವು ಹೇಳಿರೋ ಹಾಡು ಏನಿದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅದು ಲಕ್ಷ್ಮಿ ಬಗ್ಗೆ ಹೇಳಿದಂತ ಹಾಡು ಆ ಹಾಡಿನಲ್ಲಿ ಅವರು ಏನೇ ಮಾಡಿದ್ರು ದೇವರ ವಿಠಲನ ಹೆಸರೇ ಮೇನ್ ಇಂಪಾರ್ಟೆಂಟ್ ಆದ್ರೆ ಆ ಹಾಡಿನಲ್ಲಿ ವಿಠಲನ ರಾಣಿ ಅಂದ್ರೆ ಲಕ್ಷ್ಮೀ ದೇವಿ ವಿಠಲ ಇರಬಹುದು ಅಂತ ನನ್ನ ಅನಿಸಿಕೆ ನೀವೇನೋ ಹೇಳ್ಬೋದು ವಿಠಲ ಅಂದ್ರೆ ದೇವರೇ ಬಟ್ ಬಟ್ ನೀವು ಹಾಡು ಹೇಳ್ತಾ ಇರೋದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದ್ರೆ ವಿಠಲನ ಲಕ್ಷ್ಮೀ ದೇವಿ ಯಾರ ಮೇಲೆ ಹಾಡು ಹೇಳ್ತಾರೋ ಅದನ್ನು ಭಗವಂತನ ಜೊತೆಗೆ ಲಿಂಕ್ ಮಾಡ್ತಾರೆ ಪುರಂದರ ವಿಠಲನೋಲ್ವಾಸ ವಿಠಲನ ದಾಸ ಇವರು ಯಾವ್ದು ಹೇಳಿದ್ರು ಕೂಡ ಇವರು ಅಲ್ಲಿದ್ದಾರೆ ಇಲ್ಲ ಅವನ ಜೊತೆ ಒಳಿತಾ ಇದ್ದಾನೆ ಅಂತೇಳಿ ಯಾವಾಗಲೂ ಕನೆಕ್ಷನ್ ಕೊನೆಗ ಭಗವಂತನೇ ಕನೆಕ್ಷನ್ ಲಕ್ಷ್ಮಿ ಅಂತ ಹೇಳಿದಾಗಲೂ ವಿಠಲನ ರಾಣಿ ಸೊ ಈ ಲಕ್ಷ್ಮಿಯನ್ನು ವಿಠಲನ ಜೊತೆಲೇ ಕನೆಕ್ಷನ್ ಮಾಡೋದು ಯಾರನ್ನು ಮೇಲೆ ನಾವು ಕೀರ್ತನೆ ಮಾಡಿದ್ರು ರುದ್ರದೇವರನ್ನ ಮೇಲೆ ಕೀರ್ತನೆ ಮಾಡಿದ್ರು ಕೂಡ ಭಗವಂತನನ್ನೇ ಕನೆಕ್ಟ್ ಮಾಡೋದು ಯಾವಾಗಲೂ ಭಗವಂತನೇ ಸರ್ವೋತ್ತಮತ್ವ ಅದಕ್ಕೆ ನಿನ್ನ ತಾರತಮ್ಯ ಅಂತ ಹೇಳಿದ್ರು ಅದಕ್ಕೆ ಕೊನೆಗೆ ಏಕಾಂತ ಭಕ್ತರಾಗಬೇಕು ಏಕಾಂತ ಅವನೇ ಕೊನೆಗೆ ಕೊನೆಗೆ ಹೋಗೋದು ಭಗವಂತನಿಗೆ ಸೇರಿಸು ಕನ್ಫ್ಯೂಷನ್ ವಾಸ್ ದ ಕನ್ಫ್ಯೂಷನ್ ಬೇಸಿಕಲಿ ವಾಸ್ ನಾವು ಅಂಕಿತ ನಾಮ ಅಂತ ಹೇಳಿದ್ರೆ ವಾಟ್ ಜನರಲ್ ಕಾನ್ಸೆಪ್ಟ್ ಇಸ್ ಅಂಕಿತ ನಾಮ ಇಸ್ ದ ನೇಮ್ ಆಫ್ ದ ದಾಸರು ಭಗವಂತನೇ ಭಗವಂತನೇ ಪುರಂದರ ವಿಠಲನ ಪುರಂದರ ವಿಠಲನ ರಾಣಿ ಪುರಂದರ ವಿಠಲ ಅಂತ ಬರುತ್ತಲ್ಲ ಪುರಂದರ ವಿಠಲ ದಾಸರ ಹೆಸರಲ್ಲ ವಿಜಯದಾಸರ ಹೆಸರು ವಿಜಯದಾಸರಲ್ಲ ಅವ್ರ ಆಕ್ಚುಯಲ್ ಹೆಸರು ವಿಜಯದಾಸರದು ದಾಸಪ್ಪ ಅಂತೇಳಿ ವಿಜಯದಾಸರ ಹೆಸರು ದಾಸಪ್ಪ ಅಂತೇಳಿ ವಿಜಯ ವಿಠಲ ಆದ್ಮೇಲೆ ವಿಜಯ ವಿಠಲ ದಾಸರ ಆದ ಕಾರಣ ವಿಜಯದಾಸರಾದ್ರೆ ಅಷ್ಟೇ ಹೊರತು ಜಗನ್ನಾಥದಾಸರ ಹೆಸರು ಶ್ರೀನಿವಾಸ ಆಚಾರ್ಯರು ಗೋಪಾಲದಾಸ ಹೆಸರು ಭಾಗಣ್ಣ ಪುರಂದಾಸ ಹೆಸರು ಶ್ರೀನಿವಾಸ ರಾಯ್ ರೈಟ್ ದೇರ್ ನೇಮ್ ಹ್ಯಾಸ್ ಟೇಕನ್ ಓವರ್ ದ ಅಂಕಿತ ನಾಮ ಅಂಡ್ ದಾಸತ್ವ ಟು ದ ಶ್ರೀಹರಿ ಹ್ಯಾಸ್ ಟೇಕನ್ ಓವರ್ ದೇರ್ ಒರಿಜಿನಲ್ ನೇಮ್ ಬಿಕಾಸ್ ದೇ ಹ್ಯಾವ್ ಬಿಕಮ್ ಸಚ್ ಡೆಡಿಕೇಟೆಡ್ ದಾಸರು ನಿಮ್ಮ ಪ್ರಶ್ನೆ ಮಾಡ್ಬೇಕಂತಾರಲ್ವಾ ಆ ಸಿಮಿಲಾರಿಟಿ ಅಲ್ಲಿಯೂ ಕಾಣಿಸುತ್ತೆ ವಿಷ್ಣು ತೀರ್ಥರು ಅಂತ ಹೇಳಿದ್ರೆ ವಿಷ್ಣು ಅವ್ರು ವಿಷ್ಣು ಅಲ್ಲ ಅವರು ವಿಷ್ಣು ತೀರ್ಥರು ಅಂದ್ರೆ ವಿಷ್ಣುವನ್ನೇ ಆ ಶಾಸ್ತ್ರವನ್ನು ಓದಿದವರು ಇಲ್ಲಿ ಅಷ್ಟೇ ವಿಜಯ ವಿಠಲ ಅಂತ ಹೇಳಿದ್ದಾರೆ ವಿಜಯ ವಿಠಲನ ದಾಸರು ಸೊ ಅಂಕಿತ ಅಲ್ಲಿ ಬರೋದು ಹೆಸರಿನಲ್ಲಿ ಅವರು ವಿಷ್ಣು ಅಲ್ಲಿ ನೋಡ್ರಿ ಅದೇ ಪಂಥ ಅದೇ ವಿಧವಾಗಿ ದೇವರ ರಾಘವೇಂದ್ರ ತೀರ್ಥರಂದ್ರೆ ರಾಘವೇಂದ್ರ ಅಂದ್ರೆ ಪರಮಾತ್ಮ ಅವರ ಶಾಸ್ತ್ರವನ್ನು ಕೇಳಿದವರು ರಾಘವೇಂದ್ರ ತೀರ್ಥರು ಸೊ ಅಲ್ಲಿ ಹೇಗೆ ಆದರೆ ಅವರು ಭಗವಂತನ ಹೆಸರನ್ನು ಸನ್ಯಾಸಿಗಳು ಇಟ್ಕೊಂಡಿದ್ದಾರೋ ಇಲ್ಲಿ ದಾಸರು ಭಗವಂತನ ದಾಸರು ಅಂತ ಹೆಸರು ಇಟ್ಕೊಂಡಿದ್ದಾರೆ ಇನ್ನು ಸಿಂಪಲ್ ಹೇಳ್ಕೋದ್ರೆ ನಮ್ಮ ಮಕ್ಕಳಿಗೆ ನಾವು ಹೆಸರು ಇಡ್ತೀವಿಲ್ಲ ನಾರಾಯಣ ಕೃಷ್ಣ ನಾರಾಯಣ ನಾರಾಯಣ ಅಲ್ಲ ಭಗವಂತನ ಹೆಸರು ನಾರಾಯಣ ಅವನು ಇಟ್ಟಿದ್ದೀವಿ ಅಲ್ವಾ ಇದಕ್ಕೆ ಇದನ್ನೇ ಈ ಕರೆಕ್ಟ್ ಮನಾಡ್ಕೊಂಡದ ನಮ್ಮ ಮಕ್ಕಳಿಗೆ ಹೆಸರು ಇಡುವಂತ ಅವನೇನ ಕೃಷ್ಣ ಅಂತೀವಿ ಗೋವಿಂದ ಅಂತೀವಿ ಏನೋ ಅಂತೀವಿ ಅದು ಅವನ ಹೆಸರು ಅದಲ್ಲ ಭಗವಂತನ ಹೆಸರನ್ನ ಅವನು ಇಟ್ಟಿದ್ದೀವಿ ಆಮೇಲೆ ಹೋಗೋಣ ದಾಸರು ಆಮೇಲೆ ಹೋಗೋಣ ಸನ್ಯಾಸಿ ಇನ್ನು ಹೋಗ್ತಾ ಇದ್ರೆ ಅದೇ ಭಗವಂತ ಅಂದ್ರೆ ಬಿಂಬ ಬಿಂಬ ಬೇರೆ ಬಿಂಬೋಪಾಸನೆ ಬೇರೆ ಅದು ಯಾಕಂತ ಹೇಳಿದರೆ ಅವರಿಗೆ ಸಾಧನೆ ಮಾಡ್ಲಿಕ್ಕೆ ಆ ಜನ್ಮದಲ್ಲಿ ಅವರಿಗೆ ಅದನ್ನು ಗುರುಗಳು ಈ ರೂಪದಿಂದ ಭಗವಂತನ ಉಪಾಸನೆ ಮಾಡ್ರಿ ಅಂತ ಹೇಳಿದ್ದಾರೆ ಅದೇ ಬಿಂಬ ರೂಪ ಆಗಬೇಕಾಗಿ ಇವ್ರು ಬರ್ತಾರೆ ಎಂಬುದಾಗಿ ಮೆಚ್ಚಬೇಕಲ್ಲ ಗುಜರಾತ್ ಅತ್ಯವಸ್ಥಾಗಿ
So Ankita Rama is not pen name really. Not at all. It's not pen name. ದೇವರಿಂದನೇ ಬಂದ ಲೌಕಿಕದಲ್ಲಿ ಪೆನ್ ನೇಮ್ ಇದ್ದಂತೆ ಅದು ಪೆನ್ ನೇಮ್ ತರಹ ಅಂತ ಹೇಳ್ಬೋದೆ ಹೊರತು ಪೆನ್ ನೇಮ್ ಅಲ್ಲ ಪೆನ್ ನೇಮ್ ಅಲ್ಲ ಸಿಮಿಲರ್ ಆಚಾರ್ಯರು ಮತ್ತೆ ಶ್ರೀ ತರಿಪುತ್ರಿ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು ಈ ಒಂದು ಕಾರಣದಿಂದನೇ ನಾವು ನಮ್ಮ ಹರಿದಾಸರುಗಳು ಅಪರೋಕ್ಷವಾದಂತಹ ನಮ್ಮ ಮಧ್ವ ಪರಂಪರೆಯಲ್ಲಿ ಬಂದಂತಹ ಹರಿದಾಸರ ರಚನೆಗಳನ್ನ ಮಾತ್ರನೇ ಹೇಳಬೇಕು ಅಂತ ಯಾಕೆ ಅಂತಂದ್ರೆ ಅವರು ಆ ಒಂದು ತಾರತಮ್ಯ ಭಾವನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವಾಗ್ಲೂ ಫೈನಲಿ ಆ ಶ್ರೀಹರಿನ ಕನೆಕ್ಟ್ ಮಾಡ್ತಾರೆ ಬೇರೆ ಯಾವ್ದಾದ್ರು ರಚನೆಗಳೆಲ್ಲ ಇರುತ್ತೆ ನೀವು ನೋಡ್ಬೋದು ಅದರಲ್ಲಿ ಬರೀ ಲಕ್ಷ್ಮಿ ಬಗ್ಗೆನೇ ಹೇಳ್ತಾರೆ ಬರೀ ಗಣೇಶನ ಬಗ್ಗೆನೇ ಹೇಳ್ತಾರೆ ಅಲ್ಲಿ ನಮಗೆ ಆ ಗಣೇಶ ಅಥವಾ ಲಕ್ಷ್ಮೀ ದೇವಿ ಶ್ರೀಹರಿಯ ದಾಸರು ಅನ್ನೋದನ್ನ ತೋರಿಸ್ಕೊಡಲ್ಲ ಅಲ್ಲಿ ಇಲ್ಲ ಆ ಒಂದು ಆಕ್ಷೇಪ ಈಗ ಭಗವಂತನ ಕೀರ್ತನೆ ಯಾರಾದ್ರೂ ಭಗವಂತನ್ನೇ ಸ್ತುತಿ ಮಾಡಿದ್ರೆ ಅದರಲ್ಲಿ ತಾರತಮ್ಯ ಅನ್ನೋದು ಯು ಆರ್ ಜಸ್ಟ್ ಎಕ್ಸ್ಟೋಲಿಂಗ್ ಭಗವಂತ ಆಲ್ ಟುಗೆದರ್ ಅದರಲ್ಲಿ ನಮ್ಮ ತತ್ವಕ್ಕೆ ವಿರುದ್ಧವಾಗಿಲ್ಲದೆ ಇದ್ರೆ ಅದನ್ನ ನಾವು ಅಂಗೀಕಾರ ಮಾಡೋದ್ರಲ್ಲಿ ತಪ್ಪು ಏನಾದ್ರೂ ಇದೆಯಾ ಈಗ ಹರಿದಾಸರು ಅಪರೋಕ್ಷ ಜ್ಞಾನಿಗಳ ಕೃತ ಸಾಹಿತ್ಯವನ್ನೇ ಹೇಳಬೇಕು ಅಂಬುದು ಪರಿಪಾಠ ಏನಿಲ್ಲ ಅಪರೋಕ್ಷೀಕೃತ ಅಪರೋಕ್ಷ ಆದ್ಮೇಲೆ ನ್ಯಾಚುರಲ್ ಆ ರಿಫ್ಲೆಕ್ಷನ್ ತುಂಬಾ ಹೆವಿ ಆಗಿರುತ್ತೆ ಅದರಲ್ಲಿ ವೀರ್ಯವತ್ತಾಗಿರುತ್ತೆ ಬಟ್ ಆ ಕ್ಷಣಕ್ಕೆ ಶ್ಯಾಮಸುಂದರ ದಾಸರು ಅವರ ಅಪರೋಕ್ಷಗಳು ಇತ್ತೀಚೆಗೆ ಆಗಿದ್ದಾರೆ ಅಪರೋಕ್ಷಗಳು ಅಲ್ಲ ಅವರು ಲೆಟ್ಸ್ ಅಸ್ಯೂಮ್ ಓಕೆ ಆದ ಕ್ಷಣಕ್ಕೆ ಅವರು ಕಾಯೋ ಕಾವೇರಿ ರಂಗ ಹಾಡ್ದಾಗಿರ್ತೀರಾ ನೀವು ಯು ಹ್ಯಾವ್ ಬಿನ್ ಸಿಂಗಿಂಗ್ ಇಟ್ ರೆಗ್ಯುಲರ್ಲಿ ಆಮೇಲೆ ಕೋರಿ ಕರಿವೆ ಗುರು ಶ್ರೀರಾಘವೇಂದ್ರನೆ ಅದು ಹಾಡಿದ್ದು ವಿಘ್ನೇಶ ಅಂತ ಹೇಳಿ ಹೈದರಾಬಾದ್ ಅವರು ಅವರು ಒಂದು 40 ಇಯರ್ಸ್ ಬ್ಯಾಕ್ ಹಿ ವಾಸ್ ದೇರ್ ಅದನ್ನ ಬಿಡ್ತಾರೆ ಇವತ್ತಿನ ದಿವಸ ನೀವು ಇಟ್ ಹ್ಯಾಸ್ ಸೋ ಮಚ್ ಪವರ್ ಇನ್ ದಟ್ ಸಾಂಗ್ ಸೊ ಹಾಗಾಗಿ ಅಪರೋಕ್ಷ ಆದವ್ರದೇ ಹೇಳ್ಬೇಕಂಬುದು ನೀವೇನಿಲ್ಲ ಅಷ್ಟೇ ಅಲ್ಲದೆ ಬೇರೆ ಪಂಥದಲ್ಲಿರುವವರು ಹೇಳಿದ್ದಾರೆ ದೇವ್ರ ನಾಮ ದೇವ್ರ ಹೆಸರೇ ಮುಕುಂದ ಮುದ್ರಾಂತಮೇಗಾಂತಮೇಂತವತ್ತಮ ವಿಸ್ಮುತಿಸ್ತು ತರಣಾರವಿಲ್ಲೇ ಭವೇ ವೇ ಮೇಸ್ತು ಭವತ್ ಪ್ರಸಾದ ಅಂತ ಹೇಳಿ ಯಾರೊಂದು ಮಹಾರಾಜ ಹೇಳಿದ್ದಾನೆ ಕುಲಶೇಖರ ರಾಜ ಹೇಳಿದ್ದಾನೆ ಅದು ನಮ್ಗೆ ಬೇಡ ಅಂತ ಹೇಳೋದಿಲ್ಲ ನಮ್ಮ ಊರು ಬೇಕಾದಷ್ಟು ಹೇಳ್ತಾರೆ ಯಾಕಂದ್ರೆ ದೇವ್ರ ಹೆಸರು ಹೇಳಿದಾಗ ಅದರಲ್ಲಿ ಏನ್ ತಪ್ಪು ಇಲ್ಲ ನಾವು ನಾವು ಸಿಂಗಲ್ ಔಟ್ ಮಾಡಿ ಇದಕ್ಕೆ ಯಾಕೆ ಪ್ರಿಫರೆನ್ಸ್ ಕೊಡ್ತೀವಿ ಅಂದ್ರೆ ಬಿಕಾಸ್ ಇವರುಗಳು ಅಪರೋಕ್ಷ ಜ್ಞಾನಿಗಳಾಗಿದ್ದಾರಕ್ಕೋಸ್ಕರ ದೇವರು ಅವ್ರಿಗೆ ಬೇಗ ಒಲಿತಾನೆ ಒಲಿಯುವಂತ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅವ್ರ ಮೂಲಕವಾಗಿ ಹೋದ್ರೆ ವಿ ಗೆಟ್ ದಟ್ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್ ಅಂಡ್ ಗೈಡೆನ್ಸ್ ಅಂತ ಅದು ಅದಕ್ಕೆ ಅದಕ್ಕೆ ಒಂದು ವಿಶೇಷ ಇದೆ ಎಕ್ಸ್ಟ್ರಾ ಬೆನಿಫಿಟ್ ಇದೆ ಹೇಳ್ತಾ ಇರೋದು ಅವ್ರ ಪ್ರಶ್ನೆ ಅಂದ್ರೆ ನಿಷೇಧ ಇದೆ ಅಂದ್ರೆ ನಿಷೇಧ ಇಲ್ಲ ಆದ್ರೆ ಇದು ಬೆನಿಫಿಟ್ ಇದೆ ಹೋದ್ರೆ ಎಕ್ಸ್ಟ್ರಾ ಬೆನಿಫಿಟ್ ಇದೆ ಎಕ್ಸ್ಟ್ರಾ ಬೆನಿಫಿಟ್ ಇದಕ್ಕೋಸ್ಕರ ಇದು ಹೋಗೋದು ನಮ್ಗೆ ಆನಂದ ಕೊಡುತ್ತೆ ಕಂಫರ್ಟ್ ಎಷ್ಟೋ ಮನೆಯಲ್ಲಿ ಬಂದವರು ಆ ಮನಸ್ಸಿನಲ್ಲಿರುವ ಹಾಡುಗಳೆಲ್ಲ ಇರುತ್ತೆ ಅಲ್ಲೇ ಹೇಳ್ತಾರೆ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಹೇಳ್ತೀವಿ ಈಗ ನಮ್ಮ ಮನೇಲಿ ನಮ್ಮ ತಂದೆ ಮಾಡಿದ್ದು ಈಗ ನಮ್ಮ ಇವರು ಮಾಡಿ ಹಿರಿಯರು ಮಾಡಿದ್ದು ಅಂತ ಹಾಡುಗಳೆಲ್ಲ ನಾವು ಹೇಳ್ತೀವಿ ಪ್ರಶ್ನೆ ಏನಂದ್ರೆ ಅವರಿಗೂ ರಾಮದೇವರು ಪ್ರತ್ಯಕ್ಷ ಆಗಿರ್ತಾರೆ ಅನ್ನೋದು ಸರಿತೆ ಅದೇ ಸಮಯದಲ್ಲಿ ಅವರು ವಿಷ್ಣು ಸರ್ವೋತ್ತಮ ತಗೊಂಡಿದ್ದಾರೆ ಆದ್ರೆ ಮತ್ತೆ ರಾಮದೇವರು ಪ್ರತ್ಯಕ್ಷ ಆಗಿದ್ದಾರೆ ಅದು ಆಚಾರ್ಯ ಹೇಳ್ಬೇಕಂದ್ರೆ ತಗೊಳ್ಳೋದಿಲ್ಲ ಬಿಕಾಸ್ ಅವ್ರದ್ದು ಒಂದು ಆಚರಣೆ ಅವ್ರದ್ದು ಗುರು ಮುಖಾಂತರ ಆ ತರ ಎಲ್ಲ ನೋಡಿದ್ರೆ ಇಟ್ ಹ್ಯಾಸ್ ನೋ ಕಂಪ್ಲೈಂಟ್ಸ್ ಟು ಮಧ್ವ ಶಾಸ್ತ್ರ ಅದಿದೆ ಅದು ಒಂದು ಬಿಗ್ ಗ್ಯಾಪ್ ಕೊಡುತ್ತೆ ನಮಗೆ ಅವರು ಮೇಬಿ ಇನ್ ಈ ಅವ್ರ ತ್ಯಾಗರಾಜ ಜನ ಆಮೇಲೆ ಬೇಕಾದ್ರೆ ಅವ್ರ ಪಾತ್ರರಾಗಿ ಬಿಟ್ಟಿರ್ಬೋದು ಏನೋ ಈಗ ಇರುವಂತ ಒಂದು ದಾಸರಾಗಿ ಆಗಿರ್ಬೋದು ಏನೋ ಅದು ಗೊತ್ತಿಲ್ಲ ಆದ್ರೆ ಆ ಜನ್ಮದಲ್ಲಿ ಅವರು ಕುಟುಂಬ ಅವರು ತಗೊಂಡ ಗುರು ಪರಂಪರೆದು ಅದರಲ್ಲಿ ಕಂಪ್ಲೇಂಟ್ಸ್ ಇಲ್ಲ ಭಾಗವತದಲ್ಲಿ ಬಹಳ ಪ್ರಸಿದ್ಧವಾದ ಶ್ಲೋಕ ಯಂಬ್ರಹ್ಮ ವರುಣೇಂದ್ರ ರುದ್ರ ನಾನು ಭಕ್ತಿ ಉಪನ್ಯಾಸದಲ್ಲಿ ಹೇಳುವ ಶ್ಲೋಕ ಅಲ್ಲಿ ಈ ಪ್ರಶ್ನೆಗೆ ಉತ್ತರ ಇದೆ ಅಂತ ಅನಿಸ್ತು ನನಗೆ ನೀವು ಶ್ಲೋಕದ ಮೊದಲನೇ ಎರಡು ಚರಣ ಗಮನಿಸಿದರೆ ಯಂಬ್ರಹ್ಮ ವರುಣ ಇಂದ್ರ ರುದ್ರ ಮೌತಃ ಸ್ತುನ್ವಂತಿ ದಿವ್ಯೈಸ್ತವೈ
ಬ್ರಹ್ಮದೇವರು ಭಗವಂತನನ್ನ ಕೊಂಡಾಡುವಾಗ ಇಂದ್ರಾದಿ ದೇವತೆಗಳು ಲಿಸ್ಟ್ ಕೊಟ್ಟಿದ್ದಾರೆ. ವರುಣ, ಇಂದ್ರ, ರುದ್ರ ಇವೆಲ್ಲ ದೇವತೆಗಳು ಹೇಗೆ ಸ್ತೋತ್ರ ಮಾಡ್ತಾರೆ ಅಂದ್ರೆ ತಾವು ಸ್ವತಃ ಸ್ತೋತ್ರ ಮಾಡಲ್ಲ. ಬೇಕಾದಷ್ಟು ಭಗವಂತನ ಬಗ್ಗೆ ಜ್ಞಾನ ಇದೆ, ನಮಗಿಂತ ಹೆಚ್ಚು ಜ್ಞಾನ ಇದೆ. ಆದ್ರೆ ಭಗವಂತನನ್ನ ಅವರು ಸ್ತುತಿಸುವಾಗ ಸ್ತುನ್ವಂತಿ ದಿವ್ಯೈ ಸ್ತವೈಹಿ, ಪುರುಷ ಸೂಕ್ತವೇ ಮೊದಲಾದ ಅಪೌರುಷೇಯವಾದ ವೇದ ಅಂತಹ ವೇದದ ಮಂತ್ರಗಳಿಂದ ಭಗವಂತನನ್ನ ಸ್ತುತಿಸ್ತಾರೆ ಅವರು. ಯಾಕೆ? ಬೇಕಾದಷ್ಟು ಜ್ಞಾನ ಇದೆ, ಸ್ವತಃ ಅವರೇ ಪದ್ಯಗಳನ್ನ ಮಾಡಿ ಸ್ತೋತ್ರ ಮಾಡಬಹುದಲ್ಲ, ಅದನ್ನು ಮಾಡ್ತಿರಬಹುದು. ಹೇಳಿದ್ದಾರೆ ಅಂದ್ರೆ ಅದನ್ನ ನಿಷೇಧ ಮಾಡಿದ್ದಾರೆ ಅಂತಲ್ಲ. ಆದ್ರೆ ಸ್ತುನ್ವಂತಿ ದಿವ್ಯೈ ಸ್ತವೈಹಿ ಅಂತ ಹೇಳುವಲ್ಲಿ ಒಂದು ಉದ್ದೇಶ ಇದೆ. ಆ ಪದ್ಯವನ್ನು ಬರೆದಿರ್ತಕ್ಕಂತಹ ವೇದವ್ಯಾಸರಿಗೆ ಸ್ತುನ್ವಂತಿ ದಿವ್ಯೈ ಸ್ತವೈಹಿ, ದೊಡ್ಡವರು ಭಗವಂತನನ್ನ ಕಂಡವರು, ಅವನ ಅಪರೋಕ್ಷದ ರಸವನ್ನ ಉಂಡವರು, ಅವರ ಮಾತಿಗೆ ಅವರ ಮಂತ್ರಕ್ಕೆ ಇರೋ ಮೌಲ್ಯ ನಮ್ಮಂಥವರ ಮಾತಿಗೆ ಇರೋದಿಲ್ಲ. ಆದ್ದರಿಂದ ಅಂಥವನ್ನ ಬಳಸಿ ಭಗವಂತನನ್ನ ಸ್ತುತಿಸುವುದು ಬಹಳ ವಿಶೇಷ ಅನ್ನೋದು ಮಾತ್ರ ಅಲ್ಲ ಅಭಿಪ್ರಾಯ. ಇನ್ನೊಂದರ ನಿಷೇಧ ಅದಕ್ಕೆ ಒಂದಿಷ್ಟು ಅಲ್ಲ. ಸಮಥಿಂಗ್ ಇಸ್ ಶ್ರೇಷ್ಠ ಮೀನ್ಸ್ ದ ಆಪೋಸಿಟ್ ಇಸ್ ನಾಟ್ ನಿಷಿದ್ಧ ಇಲ್ಲ, ಎಕ್ಸಾಕ್ಟ್ಲಿ ನಾಟ್ ಶ್ರೇಷ್ಠ. ಶ್ರೇಷ್ಠವಲ್ಲ ಅಂತ ಹೇಳಿದ್ರೆ ನಿಷಿದ್ಧ ಅಂತ ನಾವು ಒಪ್ಪಬಾರದು. ಆಮೇಲೆ ನಾವೆಲ್ಲ ನಾವು ಪದ ಕೂಡ ನಿನ್ನೆ ಕಂಟಿನ್ಯೂಷನ್ ಮಾಡ್ಬೇಕಿರಲಿಲ್ಲ, ಮುಂದಕ್ಕೆ ಹೋಗೋಣ. ಅಂಕಿತ ಅನ್ನೋದನ್ನ ಯಾರು ಕರುಣಿಸ್ತಾರೆ? ಈ ಅಂಕಿತವನ್ನ ಗುರುಗಳು ಇಂದ ಅವ್ರಿಗೆ ಕರುಣ ಆಗತ್ತೆ. ಅದನ್ನು ಶ್ರೀ ತಂದೆ ವೆಂಕಟೇಶ ವಿಠಲರು ಗುರು ಅಂದ್ರೆ ಯಾರು ಅನ್ನೋದನ್ನ ಹೇಳ್ತಾರೆ ಅವರ ಬುಕ್ನಲ್ಲಿ. ಹಿ ಡಿವೈನ್ಸ್ ಇಟ್ ಲೈಕ್ ದಿಸ್, ಗುರು ಇಸ್ ದ ಬೆಡ್ ರಾಕ್ ಆನ್ ವಿಚ್ ದ ಸ್ಪಿರಿಚುವಲ್ ಎಡಿಫೈಸ್ ಇಸ್ ರೇಸ್ಡ್. ಅಂದ್ರೆ ಗುರು ಅನ್ನೋರು ಮೂಲ ತಳಹದಿ ಅಂದ್ರೆ ಫೌಂಡೇಶನ್, ಗುರು ಈಸ್ ದ ಫೌಂಡೇಶನ್. ಸೊ ಹೇಗೆ ನಾವು ಒಂದು ಫೌಂಡೇಶನ್ ಹಾಕ್ದಿರಾ, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದಾಗ ಅದು ಬಿದೋಗತ್ತೋ, ಹಾಗೆ ಆ ಒಂದು ಗುರುವಿನ ಸಪೋರ್ಟ್ ಅಥವಾ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ಕುತ್ತೀವಿ, ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ತಿಳಿಸ್ತಾರೆ. ಹಾಗೆ ಅಲ್ಲಿ ಒಂದು ಕಾವ್ಯದಲ್ಲಿ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರಿನ್ಮೀಲ ತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅದರಲ್ಲೂ ಅದನ್ನೇ ಅಂದ್ರೆ ಆ ಗುರುವಿನ ಇದು ಒಲಿದ್ರೆ ಪ್ರತಿಯೊಂದು ಇಟ್ ಈಸ್ ಬ್ರೈಟ್ ಅಂಡ್ ಜಾಯ್, ಇಲ್ಲಾಂತಂದ್ರೆ ಯು ಆರ್ ಇನ್ ಇಗ್ನೋರೆನ್ಸ್ ಡಾರ್ಕ್ನೆಸ್. ಅದನ್ನ ತಿಳಿಸಿ ಅದು ವ್ಯಾಸ ಸಾಹಿತ್ಯ, ಇದು ತಂದೆ ವೆಂಕಟೇಶ ವಿಠಲರು ತಿಳಿಸ್ಕೊಟ್ಟಿದ್ದು ದಾಸ ಸಾಹಿತ್ಯ. ಶಬ್ದಕ್ಕೆ ಉಕಾರೋ ಯಜಕಾರಸ್ಯ ಉಕಾರಸ್ಥ ನಿರೋಧಕ ಅಂಧಕಾರ ನಿರೋಧತ್ವ ದುರ್ವಿತ್ಯ ವಿಧೇಯತೆ ಅಂತ ಹೇಳಿ ಗೂ ಅಂತ ನೀವು ಹೇಳುವಾಗ ಗೂ ಅಂತ ನಿಮ್ ಬಾಯಿ ಅಂಧಕಾರ ಗೂ ಅಂದಾಗ ಒಂದು ಅಂಧಕಾರ ಅದ್ದಾಗ ರು ಅನ್ನುವಾಗ ನಾಲಿಗೆ ಅಡ್ಡ ಬೀಳುತ್ತೆ, ಅಂಧಕಾರವನ್ನು ನಿರೋಧ ಮಾಡಿದಂಗಾಗತ್ತೆ ಅಂತೇಳಿ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದೆ ಅಲ್ಲಿ. ಸೊ ಗುರು ಅಂತ ಹೇಳಿದ್ರೆ ಅಂಧಕಾರವನ್ನು ನಿರೋಧ ಮಾಡ್ತಾರೆ. ಇದು ನಮ್ಮ ದಾಸರುಗಳು ಉಪಯೋಗಿಸಿದಂತಹ ಇನ್ಸ್ಟ್ರೂಮೆಂಟ್ಸ್, ಚಿಪ್ಪಲ್ಲಿ ಅಥವಾ ಚಿಟಕಿ, ಅದನ್ನ ದಾಸ ಇದನ್ನ ಮಾಡಬೇಕಾದ್ರೆ ಉಪಯೋಗಿಸೋದು. ಇದು ಇಲ್ಲಿ ತೋರಿಸಿರುವಂತದ್ದು ಶ್ರೀ ಪ್ರಸನ್ನ ವೆಂಕಟದಾಸರು ಉಪಯೋಗಿಸುತ್ತಿದ್ದಂತಹದ್ದು. ಅದು ಗೋಪಾಳ ಬುಟ್ಟಿ, ಅದನ್ನ ಹಿಡ್ಕೊಂಡು ದಾಸರ ಹಾಡುಗಳನ್ನ ಹೇಳ್ಕೊಂಡು ಗೋಪಾಳನ್ನ ಕೇಳಿ ಇದ್ ಮಾಡ್ತಾ ಇದ್ರು. ಇದು ತಂಬೂರಿ, ಅದು ನಮ್ಮ ಪುರಂದರದಾಸರು ಇಲ್ಲಿ ಅವರು ಉಪಯೋಗಿಸಿದ್ದು. ಶ್ರೀ ಆಚಾರ್ಯ ಮಧ್ವರು ಇವರ ಪ್ರತಿ ಶ್ರೇಷ್ಠವಾದಂತಹ ಮೊದಲನೆಯವರಾದಂತಹ ಹರಿದಾಸರು, ಇವರೇ ನಮ್ಮ ಹರಿದಾಸ ಮೂಮೆಂಟ್ ದ ಮೇನ್ ಇನ್ಸ್ಪಿರೇಷನ್. ಅವರು ಚಿಕ್ಕವರಿದ್ದಾಗ ಕಂದುಕ ಸ್ತುತಿನ ಬಹಳ ಲಯವಾಗಿ ಹೇಳಿ ಅವರ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಇದ್ದಂತಹ ಟೈಮ್ನಲ್ಲಿ ರಚನೆ ಮಾಡಿದ್ದು. ಆಮೇಲೆ ಅವರ ಶಿಷ್ಯರ ಜೊತೆ ಸಂಚಾರ ನಡೆಸಬೇಕಾದ್ರೆ
ದ್ವಾದಶ ಸ್ತೋತ್ರ ರಚನೆ ಅದಕ್ಕೆ ಅದನ್ನ ಹೇಳ್ಕೊಂತ ಶಿಷ್ಯರಿಗೂ ತಿಳಿಸಿ ಅವರ ಒಂದು ಮೂಲ ತತ್ವ ದ್ವೈತ ಫಿಲಾಸಫಿ ಡ್ಯುಯಲಿಸಂ ಅದನ್ನ ತಿಳಿಸಿಕೊಟ್ಟು ಆ ಮೂಲಕ ಅದನ್ನ ಶುರು ಮಾಡಿದಂತಹ ಮೂಲ ಪುರುಷರು. ಇವಾಗ ಹೇಳೋವಾಗ ತತ್ವವಾದ ಅಂತ ಹೇಳೋದ ದ್ವೈತ ಅಂತ ಹೇಳೋದ ಎರಡು ಬೇರೆ ಮೀನಿಂಗ್ ಬರುತ್ತೆ ಅಂತ ಹೇಳ್ತಾರಲ್ಲ. ದ್ವೈತ ಅಂತ ಹೇಳಿದಾಗ ಅನೇಕ ಯಾವುದರ ದ್ವೈತ ಅಂದ್ರೆ ಡಿಫರೆನ್ಸ್ ಅಂತ. ಯಾವ ಡಿಫರೆನ್ಸ್? ನೀವು ಜೀವ ಪರಮಾತ್ಮ ಅಂದಾಗ ದ್ವೈತ ಸರಿಯಾದ ಹೆಸರು. ಯಾಕಂದ್ರೆ ದ್ವೈತ ಶ್ರೀಮನ್ ಮಧ್ವದೇ ಅಂತ ಹೇಳಿ ಹೇಳುವಾಗ ವ್ಯಾಸರಾಯರು ದ್ವೈತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದೇ ಕಾಂಟೆಕ್ಚುಯಲ್ ಆಗಿರುತ್ತೆ. ದ್ವೈತ ಅಂತ ಹೇಳಿದಾಗ ಕಾಂಟೆಕ್ಚುಯಲ್ ಆಗುತ್ತೆ. ತತ್ವವಾದ ಅಂತ ಹೇಳಿದಾಗ ಕಾಂಟೆಕ್ಚುಯಲ್ ಇಲ್ಲ, ಅಬ್ಸಲ್ಯೂಟ್ ತತ್ವವಾದ. ವಾದಿರಾಜರು ಬರೀತಾರೆ ಅವ್ರು ಅವ್ರ ತನಕ ಇದ್ದಿದ್ದು ಅನಿಸುತ್ತೆ. ದ್ವೈತ ಆರು ಪ್ರಯೋಗಿಸ್ತಾರ ದ್ವೈತ ಬಿಜೆಪಿ ಆಗಕ್ಕೆ ಅದನ್ನ ಬಿಟ್ಬಿಡೋಣ. ಬಿಟ್ಬಿಡೋಣ ದ್ವೈತ ತತ್ವವಾದ ಕರೆಕ್ಟ್ ಹಾಗೆ ಹೋಗ. ಹರಿದಾಸ ಪರಂಪರೆ, ಹರಿದಾಸ ಪರಂಪರೆ, ಹರಿದಾಸ ಲೈನೇಜ್ ಅಂತಂದ್ರೆ ಏನು? ನಮ್ಮ ಆಚಾರ ಮಧ್ವರಿಂದನೇ ಶುರು ಆಗಿರುವಂತಹದ್ದು. ಆಮೇಲೆ ಶ್ರೀ ಶ್ರೀಪಾದರಾಜರು, ಶ್ರೀ ವ್ಯಾಸತೀರ್ಥರು, ವಾದಿರಾಜರು, ಪುರಂದರದಾಸರು, ಕನಕದಾಸರು ಇಂತಹ ಮಹನೀಯರುಗಳು ನಡೆಸಿಕೊಂಡು ಬಂದಂತಹ ದಿವ್ಯವಾದಂತಹ ಮಾರ್ಗ ಅದೇ ಹರಿದಾಸ ಪರಂಪರೆ. ಬರ್ತಾರೆ ಬರ್ತಾರೆ ಅದು ಜಸ್ಟ್. ಸೊ ಇವರು ಏನು ಹರಿದಾಸರು ಮುಂಚೆ ಪೂರ್ತಿ ಎಲ್ಲ ಸಂಸ್ಕೃತದಲ್ಲಿ ನಡೀತಾ ಇತ್ತು. ಅದಾದ್ಮೇಲಿಂದ ಭಾಷೆ ಇದೆಲ್ಲ ಚೇಂಜ್ ಆಗಿ ಆ ಒಂದು ಸಮಾಜ ಇದಕ್ಕೆ ಅಡ್ಜಸ್ಟ್ ಆಗಿ ಬೇರೆ ಲ್ಯಾಂಗ್ವೇಜಸ್ ಇದೆಲ್ಲ ಬಂದಾಗ ಆ ಒಂದು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ತುಂಬ ಜನಗಳ ಮುಟ್ಟಕ್ಕೆ ಪ್ರತಿಯೊಬ್ಬ ಜನಗಳಿಗೂ ಮುಟ್ಟಬೇಕು ಆ ಒಂದು ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ಆ ಸಮಾಜ ಸುಧಾರಣೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ನಮ್ಮ ಮಧ್ವಾಚಾರ್ಯರ ತತ್ವ ಆ ಇಷ್ಟನ್ನು ಸೇರಿಸಿ ಕ್ಯಾಪ್ಸ್ಯೂಲ್ ತರ ಮಾಡಿ ಕೊಟ್ಟಂತಹ ಹರಿದಾಸ ರಚನೆಗಳು. ಈ ನಮ್ಮ ಹರಿದಾಸ ಪರಂಪರೆನ ಪ್ರಪ್ರಥಮವಾಗಿ ಕನ್ನಡ ಸಾಹಿತ್ಯವನ್ನ ರಚನೆ ಮಾಡಿದಂತವರು ಶ್ರೀ ನರಹರಿ ತೀರ್ಥರು. ಇವರಿಂದಾನೇ ನಮ್ಮ ಹರಿದಾಸ ರಚನೆ ಕನ್ನಡದ ಆರಿಜಿನ್ ಬಂದಂತಹ ಹರಿದಾಸ ರಚನೆ ಶ್ರೀ ನರಹರಿ ತೀರ್ಥರಿಂದನೇ ಶುರುವಾಗಿದ್ದು. ಅವರ ಇಂದ ನಮ್ಮ ಆಚಾರ್ಯ ಮಧ್ವರ ಹರಿದಾಸ ಪರಂಪರೆ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ಬಂದಂತವ್ರು ಶ್ರೀ ಶ್ರೀಪಾದರಾಜರು. ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಇವರು. ಹರಿದಾಸ ಪಿತಾಮಹ ಅಂತ ಕೂಡ ನಾವು ಅವ್ರನ್ನ ಕರಿತೀವಿ. ಇವರು ಅಬ್ಬೂರು ಚನ್ನಪಟ್ಟಣ ತಾಲೂಕಿನಲ್ಲಿ ಜನನ. ಇವರು ನಮ್ಮ ಮಧ್ವ ಮತ್ತೆ ಹರಿದಾಸ ಸಾಹಿತ್ಯಕ್ಕೆ ಬಹಳವಾದಂತಹ ಕಾಂಟ್ರಿಬ್ಯೂಷನ್ಸ್ನ ಮಾಡಿದ್ದಾರೆ. ಇವರ ಅಂಕಿತ ರಂಗವಿಠಲ, ಇವರು ಧ್ರುವಾಂಶ ಸಂಭೂತರು. ಇವರು ರಚನೆ ಮಾಡಿದಂತಹ ಹರಿದಾಸ ಮೇರುಕೃತಿ ಶ್ರೀ ಮಧ್ವನಾಮ. ಪ್ರತಿಯೊಬ್ಬರೂ ಶ್ರೀ ಮಧ್ವರಾಯರ ಹರಮಭೀಮ ಮಧ್ವರ ಸ್ಮರಣೆಗೆ ಇದನ್ನು ಪ್ರತಿದಿನ ಮನೆಯಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಶ್ರೀ ವ್ಯಾಸತೀರ್ಥರು, ಇವರು ಶ್ರೀ ಶ್ರೀಪಾದರಾಜರ ಶಿಷ್ಯರು. ಇವರು ಹಿ ಇನ್ಸ್ಟಿಟ್ಯೂಷನಲೈಸ್ ದ ಹರಿದಾಸ ಮೂಮೆಂಟ್. ಹಿ ಬ್ರಾಟ್ ಸೋ ಮೆನಿ ವೆರಿ ಗುಡ್ ಶಿಷ್ಯಸ್ ಟು ದ ವರ್ಲ್ಡ್. ಶ್ರೀ ಪುರಂದರದಾಸರು, ಕನಕದಾಸರಂತಹ ಮಹಾ ಶಿಷ್ಯರು ಇವರ ವಾದಿರಾಜರು ಕೂಡ ಹೌದು ಕರೆಕ್ಟ್. ಇವರ ಅಂಕಿತ ಶ್ರೀಕೃಷ್ಣ. ಇವರು ವಿಜಯನಗರದ ರಾಜನಿಗೆ ಕುಹಯೋಗ ಬಂದಾಗ ಅದರ ನಿವಾರಣೆಗೋಸ್ಕರ ಅವರೇ ಸಾಮ್ರಾಜ್ಯವನ್ನು ವಹಿಸಿಕೊಂಡು ಆಳದಂತಹ ಮಹಾಪುರುಷರು. ಅದಕ್ಕೆ ಈಗಲೂ ಈ ಮಠದಲ್ಲಿ ಆ ಒಂದು ಸಿಂಹಾಸನದ ಒಂದು ದರ್ಬಾರ್ ಕೂಡ ನಡೆಯುತ್ತೆ. ಅದಾದ್ಮೇಲೆ ಶ್ರೀ ವಾದಿರಾಜರು, ಇವರು ಹೂವಿನಕೆರೆ ಕುಂಬಾಶಿನಲ್ಲಿ ಜನನವಾದಂಥವರು. ಇವರ ಕಾಲ 1480-1600. ಇವರ ಅಂಕಿತ ಶ್ರೀ ಹಯವದನ. ಶ್ರೀ ವಾದಿರಾಜರು ಬಹಳವಾದಂತಹ
ದೊಡ್ಡ ಕಾಂಟ್ರಿಬ್ಯೂಷನ್ಸ್ನ ಹರಿದಾಸ ಸಾಹಿತ್ಯಕ್ಕೆ ಮತ್ತು ಮಧ್ವರ ಶಾಸ್ತ್ರಕ್ಕೆ ಸ್ತೋತ್ರಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಹರಿದಾಸರು ಇವರು ಬರೀ ಕನ್ನಡದ ಜನತೆಗೆ ಮಾತ್ರ ಹರಿದಾಸ ಸಾಹಿತ್ಯನ ಕೊಡಲಿಲ್ಲ, ಆ ಮಂಗಳೂರಿನ ತುಳುನಾಡಿನ ತುಳು ಜನಾಂಗಕ್ಕೂ ಅವ್ರಿಗೂ ಹರಿದಾಸ ಹಾಡನ್ನು ಕೊಟ್ಟಿದ್ದಾರೆ. ಅವರಿಗೆ ದಶಾವತಾರದ ಒಂದು ಒಂದು ಹಾಡನ್ನು ಹೇಳಿ ಅವರದೇ ಶೈಲಿನಲ್ಲಿ ಇದನ್ನು ರಚನೆ ಮಾಡಿ ಅವರಿಗೆ ಕೊಟ್ಟು ಅವರನ್ನು ಕನ್ವರ್ಟ್ ಮಾಡಿ ಹರಿದಾಸ ದೀಕ್ಷೆಗಳನ್ನ ಕೊಟ್ಟಿದ್ದಾರೆ. ಇವರು ಲಕ್ಷ್ಮೀ ಶೋಭಾನೆ ಪ್ರತಿಯೊಂದು ಮದುವೆನ ಸಮಾರಂಭದಲ್ಲೂ ಹೇಳುವಂತಹ ಬಹಳವಾದಂತಹ ಮೇರುಕೃತಿ, ಆ್ಯಂಡ್ ಪ್ರತಿಯೊಂದು ಭಜನೆಯಲ್ಲೂ ಎಲ್ಲ ಕಡೆ ಅಂತೂ ಹೇಳಿ ಒಂದು ಮಂಗಳವನ್ನು ಹಾರೈಸುವಂಥ ಪದ್ಧತಿ ಇದೆ. ಅದಾದಮೇಲೆ ಬೇರೆ ಮಹಾಯತಿಗಳು ಪರಂಪರೆಯಲ್ಲಿ ಬಂದಿದ್ದಾರೆ, ಶ್ರೀ ರಾಘವೇಂದ್ರ ತೀರ್ಥರು ಮತ್ತು ನಮ್ಮ ಇತ್ತೀಚೆಗೆ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು, ಬಹಳವಾದಂಥ ಯತಿಗಳು ನಮ್ಮ ದಾಸ ಸಾಹಿತ್ಯಕ್ಕೆ ಬಹಳವಾದಂತಹ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಾರೆ. ಅದು ಸಮಯದ ಅಭಾವದಿಂದ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ. ದಾಸರ ಕಕ್ಷೆಗೆ ಹೋಗಿ ನಮ್ಮ ದಾಸರ ಕಕ್ಷೆಯಲ್ಲಿ ಶ್ರೀ ಪುರಂದರ ದಾಸರು, ನಮ್ಮ ಈ ದಾಸರ ಟೈಮ್ ಪೀರಿಯಡ್ನಲ್ಲಿ ಮೂರು ಟೈಮ್ ಪೀರಿಯಡ್ ಆಗಿ ಡಿವೈಡ್ ಮಾಡ್ಬೋದು. ಒಂದು ಲೈಕ್ ಮೂಲ ಯುಗ, ಇನ್ನೊಂದು ಮಧ್ಯ, ಮತ್ತು ಇನ್ನೊಂದು ಕೊನೆ. ಆ ಒಂದು ಮೂಲ ಯುಗದಲ್ಲಿ ಮಾಡಿದಂತಹ ಶ್ರೀ ಪುರಂದರದಾಸರು, ಇವರ ಕಾಲ 1480-1564 ಟೈಮ್ ಫ್ರೇಮ್. ಇವರೇ ವಿ ಕ್ಯಾನ್ ಕನ್ಸಿಡರ್ ಹಿಮ್ ಆಸ್ ದ ಚೀಫ್ ಆರ್ಕಿಟೆಕ್ಟ್ ಫಾರ್ ದ ಹರಿದಾಸ ಮೂಮೆಂಟ್. ಇವರು ಹರಿದಾಸ ದೀಕ್ಷೆಯನ್ನು ಶ್ರೀ ವ್ಯಾಸತೀರ್ಥರು ಕರುಣಿಸಿದ್ದಾರೆ. ಇವರು 475,000 ಕಾಂಪೋಸಿಷನ್ಸ್ನ ಮಾಡಿದ್ದಾರೆ, ಆದರೆ ನಮಗೆ ಸಿಕ್ಕಿರೋದು ತುಂಬ ಕಡಿಮೆ ನಂಬರು. ಇನ್ನೂ ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ, ಅದರ ಒಂದು ಸಾಹಿತ್ಯನ ಕಂಡುಹಿಡಿಯೋ ಇದರಲ್ಲಿ. ಇವರ ಅಂಕಿತ ಪುರಂದರ ವಿಠಲ, ಅದು ಶ್ರೀ ನಾರಾಯಣನನ್ನೇ ಸೂಚಿಸುತ್ತೆ. ಇವರು ಪ್ರತಿಯೊಬ್ಬ ಸಂಗೀತಗಾರರಿಗೂ ಇವರು ತುಂಬ ಚಿರಪರಿಚಿತ. ಹಿ ಈಸ್ ದ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ಆ್ಯಂಡ್ ಇವರ ತತ್ವ ಎಷ್ಟು ದೊಡ್ಡ ತತ್ವ, ಇವರ ಒಂದು ಪೂರ್ತಿ ರಚನೆಗಳಿಗೆ ಶ್ರೀ ವ್ಯಾಸರಾಜರು ಪುರಂದರೋಪನಿಷತ್ ಅಂತ ಹೇಳಿ ಒಂದು ಬಿರುದು ಕೊಟ್ಟಿದ್ದಾರೆ. ಉಪನಿಷತ್ತು ವೇದಗಳ ಕ್ರೀಮ್, ಅವರು ಶ್ರೀ ತಲಪತ್ರಿ ಅವ್ರನ್ನೇ ಹೇಳಿದ್ರು ಆ ಒಂದು ಜ್ಞಾನ ಭಾಗ ಕರ್ಮ ಭಾಗ ಅಂತ. ಉಪನಿಷತ್ ಅನ್ನೋದು ಜ್ಞಾನ ಭಾಗ ಮೇರು, ಲೈಕ್ ಕ್ರೀಮ್ ಆಫ್ ದಟ್ ವೇದಾಸ್. ಪುರಂದರದಾಸರು ರಚನೆ ಮಾಡಿರುವಂತಹ ಈ ಸಾಹಿತ್ಯ ಉಪನಿಷತ್ಗೆ ಈಕ್ವಲೆಂಟ್ ಅಂತ ಹೇಳಿ ಶ್ರೀ ವ್ಯಾಸರಾಜರು ಪುರಂದರೋಪನಿಷತ್ ಅನ್ನೋ ಒಂದು ಬಿರುದು ಕೊಟ್ಟು ಇದನ್ನ ಮಾಡಿದ್ದಾರೆ. ಈಗ ಇವ್ರು ಹೇಳಿದ್ರಲ್ಲ, ನಾನು ಕ್ಯಾಲ್ಕುಲೇಟರ್ ನಲ್ಲಿ 475,000 ಅಂದ್ರೆ ಪ್ರಮಾಣ ಎಷ್ಟು ಬರ್ಬೋದು ಅಂತ ನೋಡಿದೆ. ಗಂಟೆಗೆ ಒಂದು ಹಾಡ್ ಲೆಕ್ಕ, ಗಂಟೆಗೆ ಒಂದು ಕೀರ್ತನೆ ಲೆಕ್ಕ. ಹೇಳಿದ್ದೆಲ್ಲ ಹಾಡಾಯ್ತು ನಮ್ಮ ನಾರದ ಹಂಸ. ನಾರದ ಹಂಸ ಇವರು ನಾರದ ಹಂಸ. ಇವರ ಮೂಲ ಅವತಾರ ಶ್ರೀ ನಾರದ. ಅವರ ಸಮಕಾಲೀನರಾದವರು ಶ್ರೀ ಕನಕದಾಸರು. ಇವರ ಕಾಲ 1508-1606. ಇವರು ಮಹಾಕ್ರಾಂತಿಕಾರರು ಆದಂತಹ ದಾಸವರೇಣ್ಯರು. ಇವರಿಗೂ ಶ್ರೀ ವ್ಯಾಸತೀರ್ಥರಿಂದ ಹರಿದಾಸ ದೀಕ್ಷೆ ಮತ್ತು ಅಂಕಿತ ನಾಮ. ಇವರ ರಚನೆಗಳು ಬಹಳವಾದಂಥ ಇದಕ್ಕೆ ಕನಕ ಮುಂಡಿಗೆಗಳು ಅಂತ ಕರೀತಾರೆ. ದೇ ಆರ್ ಲೈಕ್ ಪಜಲ್ಸ್. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದರಲ್ಲಿ ಸಮಾಜಕ್ಕೆ ಸುಧಾರಣೆಗೆ ಏನು ಬೇಕೋ ಆ ಒಂದು ಇದು, ಮತ್ತು ಮಧ್ವ ತತ್ವ ಅಷ್ಟನ್ನು ಅದರೊಳಗೆ ತುಂಬಿ ಇಟ್ಸ್ ಎ ವೆರಿ ಸ್ಟ್ರಾಂಗ್ ಕ್ಯಾಪ್ಸು. ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳವಾದಂಥ ಕ್ಲಿಷ್ಟಕರ. ಮತ್ತು ಇವರ ಅಂಕಿತ ಕಾಗಿನೆಲೆ ಆದಿ ಕೇಶವ,
ಇವರ ಬಹಳವಾದಂತಹ ಮೇರು ಕೃತಿಗಳು ನಳಚರಿತ್ರೆ ಹರಿಭಕ್ತಿ ಸಾರ ಮತ್ತು ಕೇಶವನಾಮ ತುಂಬಾ ರಚನೆ ಮಾಡಿದ್ರೊಳಗೆ ಕೆಲವನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಇವರ ಮೂಲ ರೂಪ ಯಮಧರ್ಮರಾಯರು ಇವರ ಯಾರು ಬರ್ಬೋದು ಇದು ಊಸಿ ಊಸಿ ಇಲ್ಲ ಅದೇ ಇದು ಸೂರಿ ಇದ್ರಿ ಮುಳ್ಳು ಕೊನೆಯ ಪುರಂದರದಾಸ ಅದು ಅದು ಭಯಂಕರ ಇದಿಲ್ಲ ಐ ಮೀನ್ ಇದು ಇದು ಅಂದ್ರೆ ತಮಾರಿ ಸೂಚನೆ ಮಾಡಿ ಮಾಡಬೇಕಾದ್ದು ಅದಾದ್ಮೇಲೆ ಬಂದಂತವರು ಶ್ರೀ ವಿಜಯದಾಸರು ಇವರ ಕಾಲ 1682 ಇಂದ 1755 ವರೆಗೆ ವಿಜಯನಗರ ಸಾಮ್ರಾಜ್ಯ ಇದೆಲ್ಲ ಮುಗಿದ್ಮೇಲೆ ಹರಿದಾಸ ಪರಂಪರೆಗೆ ಒಂಥರ ನಶಿಸ್ತಾ ಬಂತು ಅದನ್ನು ಎತ್ತಿ ಹಿಡಿದಂಥ ಮಹಾನುಭಾವರು ಶ್ರೀ ವಿಜಯದಾಸರು ಇವರು ಸುಮಾರು 25,000 ರಚನೆಗಳನ್ನ ಮಾಡಿದ್ದಾರೆ ಇವರು ಪುರಂದರದಾಸರ ಒಂದು 500,000 ನಂಬರ್ನ ಮೀಟ್ ಮಾಡಬೇಕು ಅನ್ನೋದಕ್ಕೇ ಜನ್ಮ ತಾಳಿ ಬಂದು ಅದನ್ನು ಪೂರ್ತಿ ಮಾಡಿದಂಥ ಮಹಾನುಭಾವರು ಅಂತ ಕೂಡ ಹೇಳ್ತಾರೆ ಇವರ ಅಂಕಿತ ನಾಮ ವಿಜಯ ವಿಠಲ ಇವರು ಬಹಳ ದೊಡ್ಡ ಶಿಷ್ಯರುಗಳಾದಂಥ ಗೋಪಾಲದಾಸರು ವೇಣುಗೋಪಾಲದಾಸರು ಜಗನ್ನಾಥದಾಸರಂತಹ ದಾಸರನ್ನ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಇವರ ಮೂಲ ರೂಪ ಭೃಗುಮುನಿಗಳು ಹರಿಸರ್ವೋತ್ತಮತ್ವವನ್ನು ಎತ್ತಿ ಹಿಡಿದಂಥವ್ರು ಇವರು ಚಿಪ್ಪಗಿರಿ ಆದೋನಿನಲ್ಲಿ ಇವರ ಬೃಂದಾವನ ಇದೆ ಇವರಿಗೆ ಸುಳಾದಿ ದಾಸರು ಅಂತಲೂ ಕೂಡ ಕರೀತಾರೆ ನಾವು ಪಂಚರತ್ನ ಸುಳಾದಿಗಳನ್ನ ನಾವೇನು ಹೇಳ್ತೀವಿ ಅವರು ಮಾತಾಡಿದ್ರೆ ಸುಳಾದಿಗಳು ಅವರ ಒಂದು ಸುಳಾದಿ ರಚನೆ ದೊಡ್ಡ ಪುಸ್ತಕನ ಪ್ರಿಂಟ್ ಮಾಡಿದ್ದಾರೆ ಶ್ರೀ ಎಸ್ ಜಿ ರಾಮಚಂದ್ರ ರಾವ್ ಅವರು ಬಹಳ ದೊಡ್ಡ ಸುಳಾದಿ ದಾಸರು ಅಂತ ಹೇಳಿ ಹೇಳ್ತಾರೆ ಇದಾದ್ಮೇಲೆ ಬಂದಂಥವ್ರು ಶ್ರೀ ಗೋಪಾಲದಾಸರು ಇವರ ಕಾಲ 1722 ಇಂದ 1762 ವರೆಗೆ ಇವರ ಮೂಲ ರೂಪ ಗಣೇಶ ಶ್ರೀ ವಿಘ್ನೇಶ್ವರ ಇವರಿಗೆ ಬಾಗಣ್ಣ ಅಂತ ಹೇಳ್ತಾರೆ ಇವರಿಗೆ ಹರಿದಾಸ ದೀಕ್ಷೆಯನ್ನು ಶ್ರೀ ವಿಜಯದಾಸರು ಆಧುನ್ಯದಲ್ಲಿ ಕೊಟ್ಟಿರುವಂಥವ್ರು ಇವರು ಬಹಳವಾದಂಥ ಕೀರ್ತನೆಗಳು ಸುಳಾದಿಗಳು ಭಾವಭಾವಗಳನ್ನ ಮಾಡಿದ್ದಾರೆ ಇವರು ತಮ್ಮ ಒಂದು ಆಯುಷ್ಯದಲ್ಲಿ 40 ವರ್ಷನ ಅವರ ಶಿಷ್ಯರಿಗೆ ದಾನ ಮಾಡಿ ಧಾರೆ ಎರೆದಿದ್ದಾರೆ ಅದೊಂದು ದೊಡ್ಡ ವಿಷಯ ಅದನ್ನು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಅದಾದಮೇಲೆ ಶ್ರೀ ಜಗನ್ನಾಥದಾಸರು ಇವರ ಕಾಲ 1728 ಇಂದ 1809 ಗೋಪಾಲದಾಸರ ಕಾಲ ನೋಡಿದ್ರೆ ಅವರು ಇದ್ದಿದ್ದು ಬರೀ 40 ವರ್ಷ ಆದರೆ ಇವರು ಜಗನ್ನಾಥ ದಾಸರು 81 ವರ್ಷ ಆದರೆ ಅದು ಉಲ್ಟ ಆಗಬೇಕಾಗಿತ್ತು ಆದರೆ ಗುರುಗಳ ಅನುಗ್ರಹದಿಂದ 40 ವರ್ಷ ಆಯಸ್ಸನ್ನ ಇವರು ತಗೊಂಡಿದ್ದರಿಂದ ಇವರ ಕಾಲ ಇಷ್ಟು ಇದೆ ಜಗನ್ನಾಥ ದಾಸರು ಶ್ರೀ ಶ್ರೀನಿವಾಸ ಆಚಾರ್ಯರು ಇವರು ವಿಜಯದಾಸರು ಮತ್ತು ಗೋಪಾಲದಾಸರ ಶಿಷ್ಯರು ಇವ್ರಿಗೆ ಬಹಳವಾದಂಥ ದೊಡ್ಡ ವಿದ್ವತ್ ಇರುತ್ತೆ ಇವರು ಸಂಸ್ಕೃತ ಪಂಡಿತರು ಆ ಒಂದು ಇದರಲ್ಲಿ ಸ್ವಲ್ಪ ಅಹಂಕಾರವೂ ಇರುತ್ತೆ ಹಾಗಾಗಿ ವಿಜಯದಾಸರು ಆ ಊರಿನಲ್ಲಿ ಇದ್ದಾಗ ಒಂದ್ಸತಿ ಮನೆಗೆ ಊಟಕ್ಕೆ ಕರೀತಾರೆ ಇವ್ರಿಗೆ ಅವರೆಲ್ಲ ಕನ್ನಡದ ಇದು ಒಂಥರ ಏನೋ ದಾಸ ಇದನ್ನು ಮಾಡ್ತಾರೆ ಇದು ಇವ್ರ ಇದಕ್ಕೆಲ್ಲ ಯಾಕೆ ಹೋಗ್ತಾರೆ ಅಂತೇಳಿ ಹೊಟ್ಟೆ ನೋವು ಬರೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅಲ್ಲಿ ಅವರ ಮನೆಯಲ್ಲಿ ವಿಜಯದಾಸರು ಗೋಪಾಲದಾಸರೆಲ್ಲ ಇರ್ತಾರೆ ವಿಜಯದಾಸ ಹೌದ ಪರವಾಗಿಲ್ಲ ಏನು ಯೋಚನೆ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ ಗೋಪಾಲದಾಸರು ಅಲ್ಲೇ ಇರ್ತಾರೆ ಅವ್ರ ಶಿಷ್ಯರು ತುಂಬ ಬೇಜಾರಾಗ್ಬಿಡತ್ತೆ ಅವ್ರಿಗೆ ನಮ್ಮ ಗುರುಗಳಿಗೆ ಅವಮಾನ ಮಾಡಿಬಿಟ್ರಲ್ಲ ಅವ್ರಿಗೆ ಗೊತ್ತಾಗತ್ತೆ ಜ್ಞಾನದೃಷ್ಟಿಯಿಂದ ಇವ್ರು ಈ ಥರ ಸುಳ್ಳು ಹೇಳಿ ಇದು ಮಾಡಿದ್ದಾರೆ ಆದರೂ ನಮ್ಮ ಗುರುಗಳು ಏನು ಇದು ಮಾಡ್ಕೊಳ್ಳಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಆ ಒಂದು ಬೇಜಾರಿನಿಂದ ಶ್ರೀನಿವಾಸಾಚಾರ್ಯಗೆ ನಿಜವಾಗ್ಲೂ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅದಾದಮೇಲೆ ಅವರು ಶ್ರೀನಿವಾಸನ ಹತ್ರ ಎಲ್ಲ ಕಡೆ ಹೋಗಿ ಬೇಡ್ಕೊಳ್ತಾರೆ ಆಮೇಲೆ ರಾಯರ ಹತ್ರ ಬಂದು ಕೊನೆಗೆ ಸೇವೆ ಮಾಡ್ತಾರೆ ರಾಯರು ಅವರ ಕನಸಿನಲ್ಲಿ ಬಂದು ನೋಡಪ್ಪ ನೀನು ಗುರುಗಳಿಗೆ ಅವಮಾನ ಮಾಡಿದ್ಯಾ ಅವ್ರ ಹತ್ರನೇ ಹೋಗ್ಬಿಟ್ಟು ದಯವಿಟ್ಟು ಕ್ಷಮಾಪಣೆ ಕೇಳು ನಿನಗೆಲ್ಲ ಒಳ್ಳೇದಾಗತ್ತೆ ಅವ್ರು ಬಂದು ವಿಜಯದಾಸರ ಹತ್ರ ಕಾಲಿಗೆ ಬಿದ್ದು ತಪ್ಪಾಯಿತು ನನ್ನನ್ನು ಕ್ಷಮಿಸಿ ಅಂತ
ವಿಜಯದಾಸ್ ಹೇಳ್ತಾರೆ, ಇಲ್ಲಪ್ಪ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ನಿನ್ನ ಸ್ವರೂಪ ಉದ್ಧಾರಕರು ನಿನ್ನ ಗುರುಗಳು ಅಲ್ಲಿದ್ದಾರೆ ಗೋಪಾಲದಾಸರು, ಅವ್ರ ಹತ್ರ ಹೋಗಿ ಕೇಳ್ಕೊಳಪ್ಪ ಅಂತ. ಆಗ ಜಗನ್ನಾಥ ದಾಸ್ ಗೋಪಾಲದಾಸರ ಹತ್ರ ಬಂದು ತುಂಬ ಬೇಜಾರಿನಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇದಾಗೋಗಿರುತ್ತೆ, ಅವ್ರ ಹತ್ರ ಬಂದು ಕ್ಷಮಾಪಣೆ ಕೇಳಿ ಅಲ್ಲಿ ಮೂರ್ಛೆ ಬಂದು ಮೃತ ಆಗ್ಬಿಡ್ತಾರೆ. ಆಗ ಗೋಪಾಲದಾಸರು ಅವ್ರಿಗೆ ಕ್ಷಮಾಪಣೆ ಮಾಡಿ ಅವಾಗಲೇ ಅವರಿಗೆ ಆಯುಷ್ಯ ದಾನ ಮಾಡಿ ಎನ್ನ ಭಿನ್ನ ಕೇಳು ಭಿನ್ವಂತ್ರಿ ದಯ ಮಾಡೋ ಸಣ್ಣವನಿವನ ಕೇಳ ಅಂತ ಹೇಳಿ ಅವ್ರನ್ನ ಎಬ್ಸಿ ಅವ್ರಿಗೆ ಆಯುಷ್ಯ ದಾನ ಮಾಡ್ತಾರೆ. ಏನ್ ಬೇಕಾದ್ರೂ ದಾನ ಮಾಡ್ಬೋದು, ಆದ್ರೆ ಆಯುಷ್ಯ ದಾನ ಮಾಡೋದು ಬಹಳವಾದಂತಹ ದೊಡ್ಡ ವಿಷಯ. ಅದೇ ಪ್ರತಿಯೊಂದು ಕತೆ ಪ್ರತಿಯೊಂದು ಇದ್ರನಲ್ಲೂ ಹರಿದಾಸ ದಾಸ್ಯತ್ವ, ಕಂಪ್ಲೀಟ್ ಸರೆಂಡರಿಂಗ್ ಇನ್ ಟು ದ ಗಾಡ್, ನಂದೇನು ಇಲ್ಲ ಆ ಒಂದು ಭಾವ ಬರಬೇಕು, ಅದನ್ನ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಶ್ರೀ ಜಗನ್ನಾಥ ದಾಸರು ಅವರ ಮೂಲ ರೂಪ ಸಲ್ಲಾದ ರಾಜರು, ಪ್ರಹ್ಲಾದ ರಾಜರ ತಮ್ಮ. ಅವರ ಒಂದು 40 ವರ್ಷದ ಆಯುಷ್ಯ ಧ್ಯಾನದಲ್ಲಿ ಬಹಳವಾದ ದೊಡ್ಡ ಮೇರುಕೃತಿ ಮ್ಯಾಗ್ನಮ್ ಆಪಸ್ ಶ್ರೀ ಹರಿಕಥಾಮೃತ ಸಾರದ ರಚನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಬಹಳವಾದಂತಹ ದಾಸರುಗಳು ಬಂದಿದ್ದಾರೆ. ಆ ಒಂದು ಡೀಟೇಲ್ಸ್ನ ದ್ವೈತ ಆರ್ಗಲ್ಲಿ ಹರಿದಾಸ ಲಿಸ್ಟಲ್ಲಿ ತುಂಬ ಚೆನ್ನಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದರಿಂದ ನಾನು ತೆಗೆದೆ. ಜಸ್ಟ್ ಅವರ ಒಂದು ಹೆಸರುಗಳನ್ನ ಹೇಳಿ ಮುಂದಕ್ಕೆ ಹೋಗೋಣ. ಶ್ರೀ ಪುರಂದರದಾಸರಾದ್ಮೇಲೆ ಶ್ರೀ ಕನಕದಾಸರು, ಅದಾದ್ಮೇಲೆ ಮಹಿಪತಿ ದಾಸರು, ಆಮೇಲೆ ಹೆಳವನಕಟ್ಟೆ ಗಿರಿಯಮ್ಮ, ಆಮೇಲೆ ಶ್ರೀ ಪ್ರಸನ್ನ ವೆಂಕಟದಾಸರು, ವಿಜಯದಾಸರು, ಅದಾದ್ಮೇಲೆ ನರಸಿಂಹ ವಿಠಲ ದಾಸರು, ವ್ಯಾಸ ವಿಠಲ ದಾಸರು, ಆಮೇಲೆ ಗೋಪಾಲ ದಾಸರು, ಆಮೇಲೆ ಶ್ರೀ ಮೋಹನ್ ದಾಸರು, ಆಮೇಲೆ ಶ್ರೀ ಜಗನ್ನಾಥ ದಾಸರು, ಶ್ರೀ ಪ್ರಾಣೇಶ ದಾಸರು, ಆಮೇಲೆ ಶ್ರೀ ಗುರುಶ್ರೀಶ ವಿಠಲ ದಾಸರು, ಶ್ರೀಧ ವಿಠಲ ದಾಸರು, ಜನಾರ್ದನ ವಿಠಲ ದಾಸರು, ಶ್ರೀ ಗುರು ಪ್ರಾಣೇಶ ವಿಠಲ ದಾಸರು, ಶ್ರೀ ಕಮಲೇಶ ವಿಠಲ ದಾಸರು, ಶ್ರೀ ಇಬ್ರಾಂಪುರ ಅಪ್ಪ ಅವರು, ಮೊದಲ ಕಲ್ ಶೇಷದಾಸರು, ಶ್ರೀ ಪ್ರಾಣೇಶ ವಿಠಲ ದಾಸರು, ಆಮೇಲೆ ವರದ ವಿಠಲ ದಾಸರು, ಮುದ್ದುಮೋಹನ ವಿಠಲ ದಾಸರು, ಅದಾದ್ಮೇಲೆ ಶ್ರೀ ಗುರು ಜಗನ್ನಾಥ ವಿಠಲ ದಾಸರು, ಶ್ರೀ ಗುರು ಜಗನ್ನಾಥ ವಿಠಲ ದಾಸರು ಕೌತಾಳದಲ್ಲಿ ಅವರ ಪರಂಪರೆಯವರಾದಂಥ ಶ್ರೀ ಅಪ್ಪಣ್ಣಾಚಾರ್ಯರು, ದಾಸ ಸಾಹಿತ್ಯ ಪ್ರಾಜೆಕ್ಟ್ ಬಹಳವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಅವರ ಮನೆಯವರೇ ಆದಂತಹ ಶ್ರೀ ಮಧುರಾವ್ ಅವರು ಇಲ್ಲೇ ಇದ್ದಾರೆ. ಆಮೇಲೆ ಶ್ರೀ ಜಯೇಶ ವಿಠಲರು, ಆಮೇಲೆ ಆನಂದ ವಿಠಲ ದಾಸರು, ತಂದೆ ಮುದ್ದುಮೋಹನ ವಿಠಲ ದಾಸರು, ಉರಗಾದ್ರಿ ವಿಠಲ ದಾಸರು, ವರದ ವಿಠಲ ದಾಸರು, ಹ್ಯಾಸಿಗೆ ಅಲ್ಲು ಗೋವಿಂದ ದಾಸರು, ಶ್ರೀ ವರದೇಶ ವಿಠಲರು, ಶ್ರೀ ವರದೇಂದ್ರ ವಿಠಲ ದಾಸರು, ಸುಂದರ ವಿಠಲ ದಾಸರು, ಕಾರ್ಪರ ನರಾರಿ ವಿಠಲ ದಾಸರು, ಆಮೇಲೆ ಇತ್ತೀಚೆಗೆ ನಮ್ಮ ಇದಕ್ಕೆ ನಿಲುಕೊಂಡ ಶ್ರೀ ಶ್ಯಾಮಸುಂದರ ದಾಸರು, ಅಭಿನವ ಪ್ರಾಣೇಶ ವಿಠಲ ದಾಸರು, ಶ್ರೀ ತಂದೆ ವೆಂಕಟೇಶ ವಿಠಲ ದಾಸರು, ಆಮೇಲೆ ಶ್ರೀ ಗುರುಗೋವಿಂದ ವಿಠಲ ದಾಸರು, ಈ ಎಲ್ಲ ದಾಸರುಗಳಿಗೆ ನಮಸ್ಕಾರ ಮಾಡಿ ಆ ಶ್ರೀ ತಂದೆ ಆಮೇಲೆ ಗುರುಗೋವಿಂದ ವಿಠಲ ದಾಸರ ಶಿಷ್ಯರಾದಂಥವರು ನಮ್ಮ ಪ್ರಸನ್ನ ಅವರ ಗುರುಗಳು ಶ್ರೀ ಹರಿನಾರಾಯಣ ವಿಠಲ ದಾಸರು, ಅವರ ಚಿಕ್ಕಪ್ಪನ ಅವರು ಗುರುಗೋವಿಂದ ವಿಠಲ ದಾಸರ ಶಿಷ್ಯರು. ಸೊ ಇದಿಷ್ಟು ಹೇಳಿ ನನ್ನ ಒಂದು ಎರಡು ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪುಗಳನ್ನೆಲ್ಲ ಅಷ್ಟು ನಂದು ನಿಮ್ಮಲ್ಲಿ ದೇವರು ನಿಂತು ಇದನ್ನ ಕೇಳಿ ನನ್ನಲ್ಲಿ ದೇವರು ನಿಂತು ಇದನ್ನು ಹೇಳಿಸಿ ಆಚಾರ್ಯಿಂದ ಒಂದು ಉತ್ತೇಜನ ಕೊಟ್ಟು ಒಂದು ಮೊದಲನೇ ಸತಿ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಇನ್ನೂ ತುಂಬ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇವತ್ತಿಂದೆಲ್ಲ ಕೇಳಿ ಬಹಳ ಉತ್ತೇಜನ ಆಗಿದೆ. ಖಂಡಿತ ಅದನ್ನು ಕಲ್ತ್ಕೊಂಡು ಆಚಾರ ಹತ್ರ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಇನ್ನೂ ಮಾಡಬೇಕು ಅನ್ನೋ ಆಸೆ ಬಂದಿದೆ. ನಮಸ್ಕಾರ ಮಾಡಿದ್ದೀನಿ.